ನಮ್ಮ ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ನೋಡುಗರನ್ನು ಹೃದ್ಯವಾಗಿ ಸ್ವಾಗತಿಸುತ್ತೇನೆ. ಜಯಪ್ರಕಾಶ್ ಗೌಡ ಮಂಡ್ಯದ ಸಂದರ್ಭದಲ್ಲಿ ಕೇವಲ ಒಂದು ಹೆಸರಲ್ಲ, ಅದೊಂದು ಶಕ್ತಿ, ಅದೊಂದು ಇಚ್ಛಾಶಕ್ತಿಯ ಪ್ರದರ್ಶನ, ಜೊತೆಗೆ ನಿರಂತರವಾಗಿ ಕರ್ತೃತ್ವ ಶಕ್ತಿಯನ್ನು ಪ್ರದರ್ಶಿಸುತ್ತಾ ಇರತಕ್ಕಂಥ ದೊಡ್ಡ ವ್ಯಕ್ತಿತ್ವ. ಮಂಡ್ಯದ ನೆಲದಲ್ಲಿ ಸಾಹಿತ್ಯ, ಸಂಸ್ಕೃತಿ, ರಂಗಭೂಮಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಅಸ್ಮಿತೆಯನ್ನು ಗುರುತಿಸಿಕೊಳ್ಳೋದಕ್ಕೆ ನಿರಂತರವಾಗಿ ಹೆಣಗ್ತಾ ಕಳೆದ 5 ದಶಕಗಳಿಂದ ಮಂಡ್ಯದ ಅಸ್ಮಿತೆಯನ್ನು ಇಡೀ ನಾಡಿಗೆ, ದೇಶಕ್ಕೆ ಪರಿಚಯಿಸ್ತಾ ಇರತಕ್ಕಂಥ ಜಯಪ್ರಕಾಶ್ ಗೌಡರಿಗೆ 75 ವರ್ಷಗಳು ತುಂಬಿವೆ. ಅಮೃತ ಮಹೋತ್ಸವದ ಆಚರಣೆಯಲ್ಲಿದ್ದಾರೆ. ಆರೋಗ್ಯದ ಏರುಪೇರುಗಳ ನಡುವೆಯೂ ಎಲ್ಲ ಯುವಕರು ನಾಚುವಂತೆ ಇಂದಿಗೂ ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ದೊಡ್ಡ ವಿಸ್ಮಯ ಮತ್ತು ಅಚ್ಚರಿಯನ್ನು ತಂದೊಡ್ಡುತ್ತೆ. ಇಂಥ ಅತ್ಯಂತ ದೇಶಕ್ತಿಯನ್ನು ಹೊಂದಿದಂಥ ಜಯಪ್ರಕಾಶ್ ಗೌಡರನ್ನು ಅವರ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತಾ ಅವರನ್ನು ಸಂದರ್ಶಿಸೋದಕ್ಕೆ ಸಂತೋಷ ಪಡ್ತೇನೆ. ಅದರಲ್ಲೂ ವಿಶೇಷವಾಗಿ ಈ 75 ವರ್ಷಗಳ ಇಳಿ ವಯಸ್ಸಿನಲ್ಲಿ ಅವರ ಆತ್ಮಕಥೆ, ಹೋರಾಟ ಹೆಜ್ಜೆಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಸಂಘಟನೆಯಲ್ಲಿ ಯಾರು ತೊಡಗಿರ್ತಾರೋ ಅವರು ಸೃಜನಶೀಲ ಬರಹದಿಂದ ವಿಮುಖರಾಗ್ತಾರೆ ಅನ್ನುವಂಥದ್ದು ಇದೆ. ಜಯಪ್ರಕಾಶ್ ಗೌಡರಿಗೆ ಈ ಕೊರಗಿತ್ತು ಅಂತ ಕಾಣಿಸುತ್ತೆ. ಕಳೆದ 6-7 ವರ್ಷಗಳಲ್ಲಿ ಅವರು ಬರಹ ಕ್ಷೇತ್ರವನ್ನು ಪ್ರವೇಶಿಸಿ ಅದ್ಭುತವಾದದ್ದನ್ನೇ ನಿರ್ಮಿಸಿದ್ದಾರೆ, ಅದ್ಭುತವಾದ ಕೊಡುಗೆಗಳನ್ನೇ ಕೊಟ್ಟಿದ್ದಾರೆ. ಕವನ ಸಂಕಲನ, ಹೋರಾಟದ ಹೆಜ್ಜೆಗಳು, ಆತ್ಮಕಥೆ, ನನ್ನೊಳಗಿನ ಗಣ್ಯರು ಇತ್ಯಾದಿ ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ಬರಹದಲ್ಲೂ ಅವರ ಕೈ ಸಿದ್ಧಹಸ್ತವನ್ನು ಪಡೆದಿದೆ ಅನ್ನೋದನ್ನು ಶ್ರುತಪಡಿಸ್ತಾ ಇದ್ದಾರೆ. ಈ ಅಮೃತ ಮಹೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಜಯಪ್ರಕಾಶ್ ಗೌಡರನ್ನು ಪರಿಚಯಿಸ್ತಾ ಅವರ ಹೋರಾಟದ ಹೆಜ್ಜೆಗಳು, ಆತ್ಮಕಥೆಯ ಸುತ್ತ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ಸರ್, ನಮಸ್ತೆ. ನಮಸ್ಕಾರ. ಈ ಸಣ್ಣ ಸಂದರ್ಶನಕ್ಕೆ, ಆಪ್ತ ಸಂದರ್ಶನಕ್ಕೆ, ಒಂದು ಸಣ್ಣ ಮಾತುಕತೆಗೆ ನಿಮ್ಮನ್ನು ಬಹಳ ಪ್ರೀತಿಯಿಂದ ನಮ್ಮ ಸ್ವರ್ಣ ಟಿ ವಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತಿಸ್ತೇನೆ ಸರ್. ನಮಸ್ಕಾರ. ಸರ್, ಮೊದಲಿಗೆ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದವರು, ಬರಹಕ್ಕೆ ಪುರುಷೊತ್ತಿಲ್ಲದಷ್ಟು ಸಂಘಟನೆಯ ಕಾರ್ಯಗಳನ್ನು ಮೈಮೇಲೆ ಎಳೆದುಕೊಂಡಿದ್ದವರು, ಬರಹ ಕ್ಷೇತ್ರದ ಕಡೆಗೆ, ಲೇಖನ ಕೃಷಿಯ ಕಡೆಗೆ ನೀವು ಹೇಗೆ ಒಲವನ್ನು ಪಡೆದುಕೊಂಡ್ರಿ ಅನ್ನೋದನ್ನು ಒಂದಷ್ಟು ಹೇಳಿ ಸರ್. ನೋಡಿ, ನನ್ನ ಇವತ್ತಿನ ಸಂದರ್ಭದ ನನ್ನ ಏಳಿಗೆಗೆ ಬಹುಮುಖ್ಯವಾಗಿ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ತಂದೆ ಬೋರೇಗೌಡ ಹಾಗೂ ನನ್ನನ್ನು ವಯಸ್ಕನಾದ ಮೇಲೆ ನನಗೆ ಈ ರೀತಿಯಾದಂಥ ದೇಶಕ್ತಿಯನ್ನು ತುಂಬಿದಂಥ ಕೆ ವಿ ಶಂಕರ್ ಗೌಡರನ್ನ ನಾನು ಮೊದಲಿಗೆ ನೆನ್ಕೊಳ್ತೇನೆ. ನನಗೆ ಬಹುಶಃ ಮಂಡ್ಯ, ಮೈಸೂರಿನಲ್ಲಿಯೇ ನಾನು ವ್ಯಾಸಂಗ ಮಾಡಿದರೆ ಇಷ್ಟೊಂದು ಆಲೋಚನೆಯನ್ನು ಅಥವಾ ಆಲೋಚನಾ ಕ್ರಮವನ್ನು ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಮಹತ್ವವನ್ನು ನಾನು ಅರ್ಥ ಮಾಡಿಕೊಳ್ತಾ ಇರಲಿಲ್ಲ. ಮಂಡ್ಯವನ್ನು ಬಿಟ್ಟು ನಾನು ಎಮ್ ಎ ವ್ಯಾಸಂಗ ಮಾಡುವಾಗ ದೂರದ ಮಂಗಳೂರಿಗೆ, ಆಗ ಮಂಗಳೂರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಒಂದು ಶಾಖೆಯಲ್ಲಿತ್ತು. ಅಲ್ಲಿ ಕನ್ನಡ ಎಮ್ಮೆಗೆ ಅವಕಾಶ ದೊರಕಿತು ನನಗೆ. ಆ ದೃಷ್ಟಿಯಿಂದ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ ಮೇಲೆ ನನಗೆ ಈ ಮಂಡ್ಯದ ಬಗೆಗೆ ನಾವೆಲ್ಲ ಏನು ಕನಸುಗಳನ್ನು ಕಟ್ಟಿಕೊಂಡಿದ್ವೋ ಆ ಕನಸುಗಳು ಒಂದು ರೀತಿಯಲ್ಲಿ ನುಚ್ಚುನೂರಾಗುವಂಥ ಸಂದರ್ಭ ಬಂತು. ಮಂಡ್ಯ ತುಂಬ ಉದಾರ ಮತ್ತು ಸಂಸ್ಕೃತಿ ಮತ್ತು ಎಲ್ಲ ದೃಷ್ಟಿಯಿಂದಲೂ ಕೂಡ ಇವತ್ತಿಗೂ ಕೂಡ ತುಂಬ ಪೊಟೆನ್ಷಿಯಲ್ ಇರತಕ್ಕಂಥ ಒಂದು ಜಿಲ್ಲೆ ನನ್ನ ದೃಷ್ಟಿಯಲ್ಲಿ. ಇಲ್ಲಿ ಅನೇಕ ಜನ ಪ್ರತಿಭಾವಂತರಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ, ರಂಗಭೂಮಿಯ ಕಲಾವಿದರಿದ್ದಾರೆ, ಸಾಹಿತಿಗಳಿದ್ದಾರೆ. ಇಂಥವರೆಲ್ಲ ಇದ್ದರೂ ಕೂಡ ಹೊರಗಿನ ಜನಕ್ಕೆ ಮಂಡ್ಯ ಅಂತಂದರೆ ಹೊರಟರು, ಹುಂಬರು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಬಹುಶಃ ಎಲ್ಲ ಪಡ್ಕೊಂಡಿದ್ದಾರೆ. ಅದನ್ನು ಅಳಸಾಕಬೇಕು ಏನಾದರೂ ಮಾಡಿ. ಸಾಂಸ್ಕೃತಿಕ ಜಗತ್ತಿನಲ್ಲಿ ಮಂಡ್ಯ ಕೂಡ ತುಂಬ ಎತ್ತರದ ಸ್ಥಾನದಲ್ಲಿದೆ ಅಂಥೇಳಿ ಅದನ್ನು ತೋರಿಸಬೇಕು ಅಂತನ್ನುವ ಒಂದು ಇಚ್ಛೆ ಅಲ್ಲಿಂದಲೇ ಪ್ರಾರಂಭವಾದದ್ದು ನನಗೆ. ಅಲ್ಲಿಂದ ಬಂದು ನಾನು ಪಿ ಎಸ್ ಸಂಜಯ್ ಕಾಲೇಜಿಗೆ ಅಧ್ಯಾಪನ. ಸರ್, ಒಂದೇ ಒಂದು ಸಣ್ಣ ಪ್ರಶ್ನೆ ಮಧ್ಯೆ ತುಂಡರಿಸ್ತಾ ಇದ್ದೇನೆ. ವಿದ್ಯಾರ್ಥಿ ದಿಶೆಯಲ್ಲಿ ನಮ್ಮ ಪ್ರದೇಶಗಳನ್ನು ಬಿಟ್ಟು ಹೊರಗಡೆ ಹೋದರೆ ಆ ವಿದ್ಯಾರ್ಥಿಗಳು ಅಂತಃಶಕ್ತಿಯನ್ನು, ಆತ್ಮಶಕ್ತಿಯನ್ನು, ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ತಾರೆ ಅನ್ನೋದು ನಿಮ್ಮ ಕಥಾನಕದ ಹಿನ್ನೆಲೆನಾ? ಖಂಡಿತ ಖಂಡಿತ ಖಂಡಿತ. ನಾನು ಮಂಗಳೂರಿಗೆ ಹೋಗದೆ ಹೋಗಿದ್ದರೆ
ಅಲ್ಲಿ ನಮ್ಮ ಜಿಲ್ಲೆಯ ಬಗ್ಗೆ ಅವರು ತಾಳ್ಕೊಂಡಿರ್ತಕ್ಕಂಥ ಅಭಿಪ್ರಾಯಗಳನ್ನು ನನಗೆ ಗೊತ್ತಾಗದೆ ಹೋಗಿದ್ರೆ ಮಂಡ್ಯವನ್ನು ಸಾಂಸ್ಕೃತಿಕವಾಗಿ ಎಚ್ಚರಗೊಳಿಸಬೇಕು, ನಾವು ಯಾವ ದೃಷ್ಟಿಯಿಂದಲೂ ಕೂಡ ಕಡಿಮೆಯಲ್ಲ ಅನ್ನುವಂಥ ಒಂದು ಭಾವನೆಯನ್ನು ತರಬೇಕು ಅಥವಾ ಆ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋದು ನನಗೆ ಖಂಡಿತ ಬರ್ತಿರಲಿಲ್ಲ. ಅದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಹೇಳಿದ್ರಿ, ಹೊರಗಡೆ ಮಂದಿ ನಮ್ಮ ಮಂಡ್ಯದ ಬಗ್ಗೆ ಈ ರೀತಿಯ ನೇತ್ಯಾತ್ಮಕ ಧೋರಣೆಯನ್ನು ಹೊಂದ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರಿ. ಮತ್ತು ನಿಮ್ಮನ್ನು ಕಳೆದ 4 ದಶಕಗಳಿಂದ ನೋಡ್ತಾ ಇರತಕ್ಕಂಥ ನನಗೆ ಈ ಮಂಡ್ಯದ ಈ ಒರಟತನ ಹುಬ್ಬತನವನ್ನು ನೀವೇನು ಬಿಟ್ಕೊಟ್ಟಿಲ್ಲ, ಆ ಮೂಲಕವೇ ನೀವು ಮಂಡ್ಯವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಮತ್ತು ಯಶಸ್ವಿಯಾಗಿದ್ದೀರಿ. ಅಲ್ಲಲ್ಲ, ನನ್ನ ಪ್ರಶ್ನೆ ಏನು ಅಂದರೆ ನಾವು ನಮ್ಮ ಮೂಲ ಗುಣವನ್ನು ಸ್ವಭಾವವನ್ನು ಬಿಟ್ಟು ಪಾಲಿಶ್ಡ್ ಆಗಬೇಕಾದ ಅಗತ್ಯ ಏನು ಅಂತ. ಖಂಡಿತ ಇಲ್ಲ, ನಾನು ಪಾಲಿಶ್ಡ್ ಆಗಬೇಕು ಅಂತ ಹೇಳ್ತಾ ಇಲ್ಲ. ನಾನು ಪಾಲಿಶ್ಡ್ ಆಗಬೇಕು ಅನ್ನುವಂಥದ್ದಲ್ಲ. ನಮ್ಮ ಭಾಷೆ, ನಮ್ಮ ಆಚರಣೆ, ನಮ್ಮ ನಡೆ, ನಮ್ಮ ನುಡಿ ಇದನ್ನು ಸಂಪೂರ್ಣವಾಗಿ ಬದಲಾಯಿಸ್ಕೊಂಡು ಬಿಡಬೇಕು ಅನ್ನೋ ಉದ್ದೇಶ ಅಲ್ಲ. ನಮ್ಮ ನಡೆ ನುಡಿಗೆ ಪೂರಕವಾಗುವ ವಾತಾವರಣವನ್ನು ಮತ್ತು ನಮ್ಮ ನಡೆ ನಮ್ಮ ಆಚಾರ ವಿಚಾರಗಳಲ್ಲಿ ಒಂದಿಷ್ಟು ಸುಧಾರಿಸುವುದು ಅಂತಂದರೆ ಟ್ರಾನ್ಸ್ಫರ್ ಆಗಿಬಿಡುವಂಥದ್ದಲ್ಲ, ಆ ಮೂಲಕವಾಗಿ ಸಾಂಸ್ಕೃತಿಕವಾಗಿ ಗಟ್ಟಿಗೊಳ್ತಕ್ಕಂಥದ್ದು, ಸಾಂಸ್ಕೃತಿಕವಾಗಿ ಗಟ್ಟಿಗೊಳ್ತಕ್ಕಂಥದ್ದು ನಮ್ಮತನವನ್ನು ಬಿಟ್ಕೊಡ್ತಕ್ಕಂಥದ್ದಲ್ಲ. ನಮ್ಮತನವನ್ನು ನಾವೀಗ ನಾವೇನಾಗಿದೆ ಈಗ ನಮ್ಮ ದೃಷ್ಟಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ದಿಗ್ಗಜರಿದ್ದಾರೆ ನಮ್ಮಲ್ಲಿ, ಆದರೆ ರಂಗಭೂಮಿಯಲ್ಲೂ ಕೂಡ ಬಹಳ ದೊಡ್ಡ ದಿಗ್ಗಜರು ನಮ್ಮಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ನೃತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ದಿಗ್ಗಜರಿಲ್ಲ, ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ದಿಗ್ಗಜರಿಲ್ಲ, ಜಾನಪದ ಕ್ಷೇತ್ರದಲ್ಲಿ ಸಾಕಷ್ಟು ದಿಗ್ಗಜರಿದ್ದಾರೆ. ಇತ್ತೀಚಿನ ಪೀಳಿಗೆಯನ್ನು ಆ ಪ್ರಮಾಣದಲ್ಲಿ ಮುಂದುವರಿಸ್ತಕ್ಕಂಥ ಮತ್ತು ರಾಜಕೀಯವಾಗಿಯೂ ಕೂಡ ಮಂಡ್ಯ ಜಿಲ್ಲೆ ತುಂಬ ಶಕ್ತಿಯುತವಾಗಿತ್ತು. ಈ ಎಲ್ಲದರ ಒರಟುತನದ ನಡುವೆ ನಾವು ಕೂಡ ಉದಾರಿಗಳು ಅನ್ನುವಂಥದ್ದನ್ನು ಬೇರೆ ಜಿಲ್ಲೆಯವರು ಅರ್ಥ ಮಾಡಿಕೊಂಡಿಲ್ಲ. ನಾವೆಷ್ಟು ಹೊರಗಡೆಯವರಿಗೆ ಎಷ್ಟು ಪ್ರಾಮಿನೆನ್ಸ್ ಕೊಡ್ತೇವೆ ಮತ್ತು ನಾವೆಷ್ಟು ಉದಾರಿಗಳಾಗಿದ್ದೇವೆ, ನಾವೆಷ್ಟು ಪ್ರಾದೇಶಿಕತೆಯನ್ನು ಮೀರಿ ಒಂದು ರೀತಿಯ ಸಾರ್ವತ್ರಿಕತೆಯನ್ನು ನಾವು ನಮ್ಮ ಜೀವನದಲ್ಲಿ ತಂದುಕೊಳ್ತೇವೆ ಅಂತಕ್ಕಂಥದ್ದನ್ನು ನಾನು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅಲ್ಲದೆ ಬೇರೆ ಯಾವುದೇ ಜಿಲ್ಲೆಯಲ್ಲಿ ನಾವು ಕಂಡುಕೊಳ್ಳೋದು ಸಾಧ್ಯ ಆಗೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ನಮ್ಮಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಸಕ್ಸಸ್ ಆಗೋದು ಭಾಳ ಕಷ್ಟ ಇದೆ. ಆದರೆ ಹೊರಗಿನ ಯಾವುದೇ ಜಿಲ್ಲೆಯವರು ಬಂದರೂ ಕೂಡ ನಮ್ಮ ಜಿಲ್ಲೆಯವರೇ ನಮ್ಮ ಮನೆಯವರೇ ಅನ್ನುವಂಥ ಭಾವನೆಯನ್ನು ನಾವು ರೂಢಿಸ್ಕೊಳ್ತೀವಿ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಆದರೆ ಈ ಒರಟುತನದ ಒಳಗೆಯೂ ಒಂದು ಮೃದು ಹೃದಯ ಖಂಡಿತ ಇದೆ. ಖಂಡಿತವಾಗಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಭಾಗಕ್ಕೋದ್ರೂ ಕೂಡ ಮಂಡ್ಯದಷ್ಟು ವಿಶಾಲವಾಗಿ ಮಂಡ್ಯದಷ್ಟು ಉದಾರವಾಗಿ ನಡ್ಕೊಳ್ತಕ್ಕಂಥ ಜನರನ್ನು ನಾವು ಕಾಣೋದಕ್ಕೆ ಭಾಳ ಕಷ್ಟ ಇದೆ. ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ಮಾತು, ನಮ್ಮ ನಡೆ, ನಮ್ಮ ಬಿರುಸು, ನಮ್ಮ ಇವುಗಳಿಂದಾಗಿ ಏನಾಗಿದೆ ಅಂದರೆ ಇವರೇನು ಪ್ರಯೋಜನ ಇಲ್ಲ ಅನ್ನುವಂಥ ಮಟ್ಟಕ್ಕೆ. ಒರಟುತನದಲ್ಲಿಯೂ ಕೂಡ ಒಂದು ಶಕ್ತಿ ಇದೆ, ಒರಟುತನದಲ್ಲಿಯೂ ಕೂಡ ಮಾಡಬೇಕು ಅನ್ನುವಂಥ ಒಂದು ಛಲ ಇದೆ. ಆ ಒರಟುತನವೂ ಕೂಡ ನಮ್ಮಲ್ಲಿ ಛಲಗಾರಿಕೆಯನ್ನು ಉಂಟು ಮಾಡ್ತದೆ. ಆ ನಿಟ್ಟಿನಲ್ಲಿ ನಾನು ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರವನ್ನು ತುಂಬ ಗಟ್ಟಿಗೊಳಿಸಬೇಕು ಅನ್ನುವಂಥದ್ದು. ಈಗ ಕರಾವಳಿಗೆ ಹೋದರೆ ನಾವು ಅಲ್ಲಿ ಒಂದು ಯಕ್ಷಗಾನವನ್ನು ಮತ್ತು ಒಂದು ತಾಳಮದ್ದಿಯನ್ನು ಬಹಳ ಮುಖ್ಯವಾಗಿ ಅವರು ತಮ್ಮ ಅಸ್ಮಿತೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಜಾನಪದ ವೈವಿಧ್ಯ ಇದೆಯಲ್ಲ, ತುಂಬ ಶ್ರೀಮಂತವಾಗಿರ್ತಕ್ಕಂಥದ್ದು. ಆದರೆ ಅವರಷ್ಟು ಗಟ್ಟಿಯಾಗಿ ಹಿಡಿದು ಮಂಡ್ಯ ಜಿಲ್ಲೆಯ ಒಂದು ಅಸ್ಮಿತೆ ಇದು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಲಿಲ್ಲ. ಸರ್, ಆತ್ಮಕಥೆಯ ಬಗ್ಗೆ ನಿಮ್ಮ ಗಮನವನ್ನು ಸೆಳೀತೇನೆ ಸರ್. ಜೀವನ ಚರಿತ್ರೆ ಆತ್ಮಕಥೆ ಎರಡಕ್ಕೂ ವ್ಯತ್ಯಾಸ ಇದೆ. ನಮ್ಮ ನಂತರದಲ್ಲಿ ಒಬ್ಬ ವ್ಯಕ್ತಿಯ ಬದುಕಿನ ನಂತರದಲ್ಲಿ ಎರಡನೆಯವರು ಮೂರನೆಯವರು ಬರೆಯುವುದನ್ನು ಜೀವನ ಚರಿತ್ರೆ ಅಂತೇವೆ. ಆದರೆ ನೀವು ನಿಮ್ಮ ಆತ್ಮಕಥೆಯನ್ನು ದಾಖಲಿಸಬೇಕು ಅನ್ನುವ ಒತ್ತಡ ಯಾವ ಸಂದರ್ಭದಲ್ಲಿ ಸೃಷ್ಟಿಯಾಯಿತು ಮತ್ತು ಅದಕ್ಕೇನಾದರೂ ಪ್ರಬಲವಾದ ಕಾರಣಗಳನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಈಗ ನಾನೊಂದು ಒಬ್ಬ ಸಾಮಾನ್ಯ ಅಧ್ಯಾಪಕನಾಗಿ ನಾನು ಈ ಕ್ಷೇತ್ರವನ್ನು ಪ್ರವೇಶ ಮಾಡಿದೆ. ನನ್ನ ಇಚ್ಛೆಗೆ ಒಂದು ರೀತಿಯಂಥ ಪ್ರೇರಕ ಶಕ್ತಿಯಾಗಿ ನಿಂತ್ಕೊಂಡಂಥವರು ಪೂಜ್ಯ ಶಂಕರಗೌಡರು. ಆ ಸಂದರ್ಭದಲ್ಲಿ ನನಗೆ ಅರಿವಿಲ್ಲದ ಹಾಗೆಯೇ ನನ್ನ ಶಕ್ತಿಯನ್ನು ಮೀರಿ ಅನೇಕ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಆದರೆ ಎಲ್ಲೋ ಒಂದು ಕಡೆ ಸಮಕಾಲೀನ ಸಂದರ್ಭದಲ್ಲಿಯೂ ಕೂಡ ನಾನು ಅಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ರೂ ಎಲ್ಲೋ ಒಂದು ಕಡೆ ಅದನ್ನು ವೃತ್ತಿ ಮಾತ್ಸರ್ಯದಿಂದಲೋ ಅಥವಾ ವೃತ್ತಿ ದ್ವೇಷದಿಂದಲೋ ಅಥವಾ ಸಮಕಾಲೀನ ಮಾತ್ಸರ್ಯದಿಂದಲೋ ಅದನ್ನು ಹೇಳೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ಜನರನ್ನು ನಾನು ಕಣ್ಣಾರೆ ನೋಡಿಬಿಟ್ಟಿದ್ದೀನಿ. ನನ್ನ ಒಡನಾಡಿಗಳು ಕೂಡ ಎಷ್ಟೋ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡಿದಂಥವ್ರನ್ನು ಕೂಡ ನೋಡಿದ್ದೇನೆ. ಆದ್ದರಿಂದ ಬದುಕಿರುವಾಗಲೇ ನಾನು ಏನೇನು ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ಹೇಳಿದಾಗ
ಅದನ್ನ ವಿರೋಧಿಸುವ ಅಥವಾ ಅದನ್ನ ಪರವಾಗಿ ನಿಂತ್ಕೊಳ್ತಕ್ಕಂಥವ್ರು ಎಷ್ಟಿದ್ದಾರೆ ಅನ್ನೋದು, ವಿರೋಧಿಸುವಂಥ ಜನ ಎಷ್ಟು ಏನು ಬಂದು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ನೋಡ್ತಕ್ಕಂಥ ಒಂದು ಮನಸ್ಥಿತಿ ನನಗಿತ್ತು. ಈಗ ನಾನು ಅದನ್ನು ಹೇಳಿಕೊಂಡ್ರೆ ತುಂಬ ದುರಹಂಕಾರ ಅಂತ ಅನ್ನಿಸ್ತದೆ, ಆದರೆ ಹೇಳ್ಕೊಳ್ಳದೆ ಇರೋದ್ರೂ ಕೂಡ ತಪ್ಪಾಗ್ತದೆ ಅಂಥೇಳಿ ನಾನು ಹೇಳ್ತಕ್ಕಂಥ. ನಾನು ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥ ಜಾನಪದ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ದೀನಿ, ಸಂಗೀತ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ದೀನಿ, ನೃತ್ಯ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ದೀನಿ, ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ದೀನಿ, ಆಮೇಲೆ ಜಾನಪದ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹವ್ಯಾಸ ರಂಗಭೂಮಿಯನ್ನು ಭಾಳ ಪ್ರಬಲವಾಗಿ ಕಟ್ಟತಕ್ಕಂಥ ಒಂದು ದಿಸೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗೆ ಕರ್ನಾಟಕ ಸಂಘವನ್ನು ಕಟ್ಟುವಂಥ ಸಂದರ್ಭದಲ್ಲಿ ನಾನು ತೆಗೆದುಕೊಂಡಂಥ ಶ್ರಮ ಇದೆಯಲ್ಲ, ಅದು ನಿಜಕ್ಕೆ ನನಗೆ ಮಾತ್ರ ಅರ್ಥ ಆಗ್ತದೆ. ಅದು ಅದಕ್ಕೆ ಯಾವುದೇ ರೀತಿಯಾದಂಥ ಸರ್ಕಾರದ ಅನುದಾನ ಇಲ್ಲದೆ ಇದ್ದಾಗ ಜನರನ್ನು ಒಲಿಸಿ ಅವರಿಗೆ ದುಡ್ಡು ತಗೊಂಡು ಬರ್ತಕ್ಕಂಥದ್ದು, ಅದನ್ನು ಒಂದು ರಾಜ್ಯ ಮಟ್ಟದ ಒಂದು ದೊಡ್ಡ ಸಂಸ್ಥೆಯನ್ನಾಗಿ ಬೆಳೆಸಬೇಕು ಅನ್ನುವಂಥ ಒಂದು ನನ್ನ ಆಸೆಗೆ ಹಲವಾರು ಜನ ನನಗೆ ಆಶ್ಚರ್ಯ ಆಗ್ತದೆ, ಹಲವಾರು ಜನ ಸಹಕಾರ ನೀಡಿದ್ದಾರೆ. ನಮ್ಮ ಜಿಲ್ಲೆಯ ಅಧಿಕಾರಿಗಳು ಸಹಕಾರ ನೀಡಿದ್ದಾರೆ, ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಸಹಕಾರ ನೀಡಿದ್ದಾರೆ, ಸ್ನೇಹಿತರು ಸಹಕಾರ ನೀಡಿದ್ದಾರೆ, ಹೊರಗಿನ ಮಂದಿಯೂ ಕೂಡ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅದಾಗಿದೆ. ಇದೆಲ್ಲ ಯಾಕಾಯಿತು ಅನ್ನೋದನ್ನು ನಾನು ಯೋಚನೆ ಮಾಡಿದಾಗ ನನಗನ್ಸೋದೇನು ಅಂದರೆ, ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ, ಭ್ರಷ್ಟರಹಿತವಾಗಿದ್ದರೆ ನಾವು ಜನ ಉದಾರವಾಗಿ ಧನ ಸಹಾಯ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ನಡೆದು ಬಂದ ಹಾದಿಯನ್ನು ದಾಖಲೆ ಮಾಡಬೇಕು ಅಂತ. ಆ ಹಾದಿಯ ಮೂಲಕ ಮುಂದಿನ ಯುವಜನರು, ನಾನೊಬ್ಬ ಸಾಮಾನ್ಯ ಮನುಷ್ಯ ಕೂಡ ಆ ಹಾದಿಯಲ್ಲಿ ನಡೆದು ಯಶಸ್ಸನ್ನು ತಂದುಕೊಡ್ಬೋದು ಅನ್ನುವಂಥ ಅದಕ್ಕೆ ಒಂದು ನಾನು ನಿದರ್ಶನ ಆಗಬೇಕು ಅನ್ನುವ ಕಾರಣಕ್ಕಾಗಿ ಆತ್ಮಚರಿತ್ರೆಯನ್ನು ನಾನು ಬರೆದಂಥದ್ದು. ಆತ್ಮಚರಿತ್ರೆ ಅದು ಬರೆಯಬೇಕು. ಪ್ರತಿಯೊಬ್ಬನು ಈ ಭೂಮಿಯ ಮೇಲೆ ಊಟ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದು ವೈಶಿಷ್ಟ್ಯವನ್ನು ಪಡ್ಕೊಂಡಿರ್ತಾನೆ. ಕೆಲವು ಪ್ರಯತ್ನ ಮಾಡಿ ಸಾಧನೆಯನ್ನು ಮಾಡಲಿಕ್ಕೆ ಹೋಗ್ತಾರೆ, ಕೆಲವರು ಪ್ರಯತ್ನವನ್ನು ಮಾಡೋದಿಲ್ಲ. ಹಾಗೆ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ನನಗೆ ಭಾಳ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆಯನ್ನು ಭಾಳ ಇಷ್ಟಪಡ್ತೇನೆ. ನಾನು ಅದನ್ನು ಓದಿದಾಗ ಇವನು ಸತ್ಯ ಹೇಳ್ತಾ ಇದ್ದಾನೆಯೋ ಸುಳ್ಳು ಹೇಳ್ತಾ ಇದ್ದಾನೆಯೋ, ಜೀವನ ಚರಿತ್ರೆ ಆಗ್ಬೋದು ಆತ್ಮಚರಿತ್ರೆ ಆಗ್ಬೋದು, ಅದನ್ನು ಓದ್ತಾ ಇದ್ದಾಗ ಎಲ್ರಿಗೂ ಅರ್ಥ ಆಗ್ತದೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಥವಾ ಎಲ್ಲೋ ಒಂದು ಕಡೆ ವಿವೇಕಿಸ್ಕೊಳ್ತಾ ಇದ್ದಾನೆ ಅಥವಾ ಇವನು ಸತ್ಯವನ್ನೇ ನುಡಿತಾ ಇದ್ದಾನೆ ಅಂತನ್ನುವಂಥದ್ದು ಆ ಪುಸ್ತಕಗಳ ಮೂಲಕ ಗೊತ್ತಾಗ್ತದೆ. ಅಂದರೆ ನೀವು ನಡೆದು ಬಂದ ಹಾದಿಯಲ್ಲಿನ ನಡೆದು ಬಂದ ಹಾದಿಯಲ್ಲಿನ ಎಡರು ತೊಡರುಗಳನ್ನು, ನನ್ನ ಸಕ್ಸಸ್ಸನ್ನು, ಮತ್ತು ನಾನು ಮಾಡಿದಂಥ ಪ್ರಯತ್ನಗಳನ್ನು, ಅದರಿಂದ ಆದಂತಹ ಪರಿಣಾಮಗಳನ್ನು ಕುರಿತು ನಾನು ಪ್ರಸ್ತಾಪ ಮಾಡಿದ್ದೀನಿ. ಸೊ ಅದರಿಂದ ನಿಮ್ಮ ಜೀವನ ಚರಿತ್ರೆ ಆತ್ಮಕಥೆ ಒಂದು ಹೊಸ ಪೀಳಿಗೆಗೆ ಒಂದು ಸಾರ್ವಜನಿಕ ಮಾಹಿತಿಯನ್ನು ಒದಗಿಸ್ಕೊಡೋದ್ರ ಜೊತೆಗೆ ಒಂದಷ್ಟು ಪ್ರೇರಣಾತ್ಮಕ ಅಂಶಗಳು ಅದರಲ್ಲಿ ಇರ್ತವೆ ಅಂತ. ಯಾಕೆಂದ್ರೆ ಆತ್ಮಚರಿತ್ರೆ ಬರೀ ನಾನು ಹುಟ್ಟಿದ್ದು, ನಾನು ಮದುವೆ ಆದದ್ದು, ನನ್ನ ಮಕ್ಕಳಾದದ್ದು, ಅವ್ರು ಹೆಮ್ಮೆ ಮಾಡಿದ್ದು ಅಥವಾ ಅವರೇನೋ ಉದ್ಯೋಗ ತೊಡಗಿದ್ದು, ಅವರು ಸಂಪಾದನೆ ಮಾಡಿದ್ದು, ಅದು ಮುಖ್ಯ ಅಲ್ಲ. ಒಬ್ಬ ಮನುಷ್ಯನಾಗಿ ನಾನು ಎಷ್ಟರ ಮಟ್ಟಿಗೆ ಇನ್ನೊಬ್ಬರ ಬದುಕಿನಲ್ಲಿ ನೆರವಾಗಿದ್ದೇನೆ, ಈ ಸಮಾಜಕ್ಕೆ ನಾನೇನನ್ನು ಕೊಡುಗೆಯನ್ನು ಕೊಟ್ಟಿದ್ದೇನೆ ಎನ್ನುವಂಥದ್ದನ್ನು ದಾಖಲೆ ಮಾಡ್ತಕ್ಕಂಥದ್ದು ನಮ್ಮ ಆತ್ಮಚರಿತ್ರೆಗಳಲ್ಲಿ ಮುಖ್ಯ ಆಗಬೇಕು. ಅಂದರೆ ಸ್ವಲ್ಪ ಮಟ್ಟಿನ ನನ್ನ ವಿಚಾರಗಳು, ಸ್ವಲ್ಪ ಮಟ್ಟಿನ ನನ್ನ ಹುಟ್ಟು ಬೆಳವಣಿಗೆ, ನಾನು ಪರಿಸರ, ಆ ಮೂಲಕವಾಗಿ ನಾನು ಬೆಳೆದು ಬಂದ ಹಾದಿ, ನನಗೆ ಎದುರಾದಂಥ ಸಮಸ್ಯೆಗಳು, ನಾನು ಅದನ್ನು ಬಗೆಹರಿಸಿದಂಥದ್ದು, ನಾನು ಮಾಡಿದಂಥ ಕೆಲಸಗಳು, ಇವುಗಳು ಮುಂದಿನ ಪೀಳಿಗೆಗೆ ಅದನ್ನು ಓದಿದಾಗ ಅವ್ರನ್ನ ಎಚ್ಚರಿಗೊಳಿಸಬೇಕು ಅನ್ನುವಂಥ ಒಂದು ದೃಷ್ಟಿ ಅದು. ಒಂದು ಅರ್ಥ ಮಾಡ್ಕೋಬೋದು ನಾವು, ಏನು ಆತ್ಮಚರಿತ್ರೆಗಳು ಮೂಲತಃ ವರದಿ ಮಾದರಿಯಲ್ಲಿರ್ತವೆ, ಮುಂದುವರೆದ್ರೆ ನಿರೂಪಣಾ ಮಾದರಿಯನ್ನು ಪಡ್ಕೊಳ್ತವೆ, ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಕಥಾನಕ ಸ್ವರೂಪವನ್ನು ಪಡ್ಕೊಳ್ತವೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಡಿಸ್ಕೋರ್ಸ್ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸ್ತೀವಿ, ಸಂಕಥನ ಅಂತ ಹೇಳಿ. ಈ ಮೂರ್ನಾಲ್ಕು ಬಗೆಗಳಲ್ಲಿ ನಿಮ್ಮ ಆತ್ಮಚರಿತ್ರೆ ಒಂದು ಸಂಕಥನದ ಮಾದರಿಯದ್ದು ಅಂತ ಭಾವಿಸ್ಬೋದ ನಾವು? ಅದನ್ನು ಓದುಗರು ತೀರ್ಮಾನ ಮಾಡಬೇಕು. ನಾನು ಅಂದ್ಕೊಂಡಿದ್ದೀನಿ ಅದನ್ನು ವರದಿ ಅಲ್ಲ, ಅದು ಕೇವಲ ನಿರೂಪಣೆಯೂ ಅಲ್ಲ, ಅದನ್ನು ಮೀರಿದಂಥದ್ದು. ಅದನ್ನು ಮೀರಿದಂಥದ್ದು ಅಂದರೆ ಅದು ಸಂಕಥನ ಸ್ವರೂಪದ್ದೇ ಆ ರೀತಿಯಲ್ಲೂ ಹೇಳ್ಕೋಬೋದು. ಅದು ಅವ್ರು ಯಾರು ಓದುಗರು ಯಾಕೆ ಯಾವ ರೀತಿ ತಗೊಳ್ತಾರೆ ಅದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಅಲ್ಲಿ ನನ್ನ ಆತ್ಮಕಥೆಯಲ್ಲಿ ನನ್ನ ವಿಚಾರಗಳು ಭಾಳ ವೈಯಕ್ತಿಕ ವಿಚಾರಗಳು ಭಾಳ ಕಡಿಮೆ. ವೈಯಕ್ತಿಕ ವಿಚಾರಗಳಿದೆ ಇಲ್ಲ ಅಂತಲ್ಲ, ಆ ವೈಯಕ್ತಿಕ ವಿಚಾರಗಳ ಮೂಲಕ ನನ್ನ ವ್ಯಕ್ತಿತ್ವವನ್ನು ಅಳತೆ ಮಾಡತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇದೆ. ನನ್ನ ನಿಲುವುಗಳೇನು ಅನ್ನುವಂಥದ್ದು ಕೂಡ ಇದೆ, ಅಥವಾ ನನಗೆ ಸಿಕ್ಕ ಅವಕಾಶಗಳನ್ನು ಹೇಗೆ ಸಮಾಜಕ್ಕೆ ಉಪಯೋಗ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ ಅನ್ನುವಂಥದ್ದು ಕೂಡ ನಿರೂಪಣೆ ಇದೆ. ಕೆಲವು ಸಾರಿ ಏನಾಗ್ತದೆ, ಕೆಲವರು ತುಂಬ ಅವಕಾಶಗಳಿರ್ತವೆ ಆದರೆ ಅವರೇನು ಪ್ರಯತ್ನ ಮಾಡೋದಿಲ್ಲ. ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಎಲ್ಲ ಅವಕಾಶಗಳು ಇರ್ತವೆ ಆದರೆ ಏನು ಕೂಡ ಪ್ರಯತ್ನ ಮಾಡೋದಿಲ್ಲ. ಆದರೆ ಅವಕಾಶಗಳಿದ್ದಾಗ ಮಾಡದೆ ಹೋದರೆ
ಅದು ತುಂಬ ತಪ್ಪಾಗ್ತದೆ. ಯಾಕೆಂದರೆ ಮತ್ತೊಮ್ಮೆ ಅವಕಾಶಗಳು ಯಾವಾಗಲೂ ಒಮ್ಮೆಯೋ ಇಮ್ಮೆಯೋ ಎರಡು ಬಾರಿಯೋ ಸಿಕ್ಕುವಂಥದ್ದು, ಎಲ್ಲ ಸಂದರ್ಭದಲ್ಲಿಯೂ ಸಿಕ್ಕೋದಿಲ್ಲ. ಹಾಗಾಗಿ ನನಗೆ ನನ್ನ ಆತ್ಮಕತೆ ಮತ್ತು ಅಲ್ಲಿಯ ನಿರೂಪಣೆ ಮತ್ತು ನಾನು ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯಗಳು ನನಗೆ ತೃಪ್ತಿಯನ್ನು ತಂದುಕೊಡಿದೆ ಅನ್ನುವಂಥದ್ದು ನನಗೆ ಮುಖ್ಯವಾಗಿರ್ತಕ್ಕಂಥ ಅಂಶ. ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿ, ಘಟನೆಗಳ ಸರಪಳಿಯ ಜೊತೆ ಜೊತೆಗೆ ವಿಶ್ಲೇಷಣಾತ್ಮಕತೆಯನ್ನು ಒಳಗೊಂಡು ಅಂತಿಮವಾಗಿ ಅದು ನಿರ್ಣಯಾತ್ಮಕತೆಗೆ ಸಂಶ್ಲೇಷಣೆಗೆ ಈಡಾಗುವುದರಿಂದ ಓದುಗನನ್ನ ಒಂದು ಸಂಶ್ಲೇಷಣಾತ್ಮಕ ಮಾದರಿಗೆ ಕೊಂಡೊಯ್ದು ಆ ಮೂಲಕ ಅದು ಪ್ರೇರಣೆ ಕೊಡುತ್ತೆ ಅಂತ ಭಾವಿಸ್ಕೋಬೋದಾ? ಈಗ ನನ್ನನ್ನು ನನ್ನ ಸ್ನೇಹಿತರಾದಿಯಾಗಿ ನನ್ನ ಹೆಂಡತಿ ಮಕ್ಕಳಾದಿಯಾಗಿ ತುಂಬ ನಿಷ್ಠೂರಿ ತುಂಬ ಶಾರ್ಟ್ ಟೆಂಪರ್ಡ್ ಫೆಲೋ ಇವೆಲ್ಲ ಮಾತುಗಳನ್ನು ಆಡ್ತಾರೆ. ನಾನು ಒಪ್ಪಿಡ್ತೇನೆ, ನಾನು ಭಾಳ ಬೇಗ ಕೋಪಕ್ಕೆ ಒಳಗಾಗ್ತೇನೆ, ಭಾಳ ಬೇಗ ರೇಕೊಳ್ತಕ್ಕಂಥ ಸ್ವಭಾವ ಇದೆ ಅಂತ. ಅದು ಯಾಕಾಗತ್ತೆ ಅನ್ನುವಂಥದ್ದನ್ನು ಅಲ್ಲಿ ವಿವರಿಸಿದ್ದೀನಿ ನಾನು. ಏನಾಗುತ್ತೆ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನನಗೆ ಯಾವುದೇ ಅಧಿಕಾರ ಇಲ್ಲ. ಅಧಿಕಾರದ ದಂಡ ಇದ್ದಾಗ ಏನು ಬೇಕಾದರೂ ಕೂಡ ಮಾಡ್ಬೋದು, ಅಥವಾ ಹಣಕಾಸಿನ ತುಂಬ ಹಣಕಾಸು ಇದ್ದರೂ ಕೂಡ ಏನು ಮಾಡಲಿಕ್ಕಾಗೋದಿಲ್ಲ, ಅಧಿಕಾರ ದಂಡ ಇದ್ದಾಗ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಮನಸ್ಸಿನಲ್ಲಿ ಇಚ್ಛೆ ಇದ್ರದಲ್ಲ ಎಲ್ಲವನ್ನೂ ಸಾಧಿಸ್ಬೋದು, ಹಣವನ್ನು ತರ್ಬೋದು, ಕೆಲಸವನ್ನು ಮಾಡ್ಬೋದು. ನನಗೇನು ಅನ್ನಿಸ್ತದೆ, ಎಷ್ಟೋ ಸಂದರ್ಭದಲ್ಲಿ ನನ್ನ ಸುತ್ತ ಇರತಕ್ಕಂಥ ಜನರು ಕೆಲವರು ತುಂಬ ಸಶಕ್ತವಾಗಿರ್ತಾರೆ, ಸಾಹಿತ್ಯದ ಕ್ಷೇತ್ರದ ಸಶಕ್ತವಾಗಿರ್ತಾರೆ, ನಟನ ಕ್ಷೇತ್ರದ ಸಶಕ್ತವಾಗಿರ್ತಾರೆ, ಅಥವಾ ಸಂಘಟನೆ ಮಾಡ್ತಕ್ಕಂಥ ಕ್ಷೇತ್ರದ ಸಶಕ್ತರಾಗಿರ್ತಾರೆ. ಆದರೆ ಅವರೆಲ್ಲೋ ಒಂದು ಕಡೆಗೆ ಸೋಮಾರಿಗಳಾಗ್ತಾ ಇದ್ದಾರೆ, ಅವರೆಲ್ಲೋ ಒಂದು ಕಡೆ ತಮ್ಮ ಜವಾಬ್ದಾರಿಯಿಂದ ನುಣ್ಚಿಕೊಳ್ತಾ ಇದ್ದಾರೆ ಅಂದಾಗ ಸಿಟ್ಟು ಮಾಡ್ಕೊಳ್ತಕ್ಕಂಥ ಜಾಸ್ತಿ. ನನಗೆ ಸಂಬಂಧಪಡೋದಿಲ್ಲ, ಅವನೇನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಾಗ ನಾನು ಅವನ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಅವನನ್ನು ಎಚ್ಚರಿಸೋದಕ್ಕೆ ಹೋಗೋದಿಲ್ಲ. ಆದರೆ ಕೆಲಸ ಮಾಡುವಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಕದ್ದುಬಿಟ್ಟಾಗ ನನಗೆ ಸಿಕ್ಕಾಬಿಟ್ಟ ಸಿಟ್ಟು ಬರ್ತದೆ. ಯಾಕೆಂದರೆ ಸಮಾಜದಲ್ಲಿ ನಮಗೆ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ, ನಮಗೆ ಈ ಹುಟ್ಟಿದ ಮೇಲೆ ಈ ಸಮಾಜದಲ್ಲಿ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ. ನಾನು ಯಾವಾಗಲೂ ಹೇಳ್ತೇನೆ, ಮನುಷ್ಯನಷ್ಟು ಸ್ವಾರ್ಥಿ ಯಾರೂ ಅಲ್ಲ, ಮನುಷ್ಯನಷ್ಟು ಸೋಮಾರಿ ಯಾರೂ ಅಲ್ಲ, ಮನುಷ್ಯಷ್ಟು ಉಪಕಾರಿ ಗಿಡ ಮರ ಪ್ರಕೃತಿಗೆ ಹೋಲಿಸ್ಕೊಂಡಾಗ ಮನುಷ್ಯ ನಿಜವಾಗಿ ಕೂಡ ಸ್ವಾರ್ಥಿನೇ. ಇಂತಹ ಸ್ವಾರ್ಥಪರವಾಗಿರ್ತಕ್ಕಂಥ ಜೀವನವನ್ನು ಪರಾರ್ಥವಾಗಿ ಮಾಡಿಕೊಳ್ತಕ್ಕಂಥ ಅವಕಾಶಗಳಿರುವಾಗ ಯಾಕೆ ಇವನು ತಪ್ಪಿಸಿಕೊಡ್ತಾನೆ? ಸೊ ಎರಡು ವೈರುಧ್ಯದ ಶಬ್ದಗಳನ್ನು ಒಂದುಗೂಡಿಸ್ಮ ಸರ್. ಸಿಟ್ಟು ಸೆಡವುಗಳು ನಿಮಗಿದೆ ಅಂತ ಒಪ್ಕೋಬೇಕು. ಸೊ ಅದು ಒಂಥರ ಸಾತ್ವಿಕ ಸಿಟ್ಟು, ಎರಡು ವೈರುಧ್ಯದ ಶಬ್ದಗಳು ಅಲ್ಲ, ಸಾತ್ವಿಕತೆ ಮತ್ತು ಸಿಟ್ಟು ಎರಡು ಜೊತೆಲಿ ಹೋಗಲ್ಲ ಅಂತ ಒಂದು ಸಿದ್ಧ. ನನಗೆ ಸಾತ್ವಿಕ ಸಿಟ್ಟಿದೆ, ನನ್ನ ದ್ವೇಷ ಅಲ್ಲ ನನಗೆ. ಸೊ ನೀವು ಸಾತ್ವಿಕ ಸಿಟ್ಟು, ಆ ಸಾತ್ವಿಕ ಸಿಟ್ಟಿನ ಮೂಲಕನೇ ನಾನು ಅಷ್ಟು ಕೆಲಸಗಳಾಗಿದ್ದಾವೆ ಕೆಲವು ಸಾರಿ. ಈಗ ಈ ಉದಾಹರಣೆಗೆ ನೀವೇ ನನಗಿಂತ ಏನು ಹೆಚ್ಚು ಚಿಕ್ಕ ವಯಸ್ಸಿನವರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಎರಡು ಮೂರು ವರ್ಷ ಚಿಕ್ಕವರು ಇರ್ಬೋದು, ಆದರೆ ನಿಮ್ಮಲ್ಲಿ ಅಗಾಧವಾದಂಥ ಶಕ್ತಿ ಇದೆ ಅಂತ ಕಂಡುಕೊಂಡಿದ್ದೀನಿ. ಅನೇಕ ಸಂದರ್ಭದಲ್ಲಿ ನಾನು ರೇಗಾಡಿದ್ದೀನಿ ನಿಮಗೆ. ಆದರೆ ನಾನು ಯಾಕೆ ರೇಗಾಡಿದ್ದೀನಿ ಅಂತಂದರೆ ಎಷ್ಟೋ ಸಂದರ್ಭದಲ್ಲಿ ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ, ನಿಮ್ಮನ್ನು ಕರೆದಿದ್ದೀನಿ, ಮಾತಾಡಿದ್ದೀನಿ, ನೋಡಪ್ಪ ಇಷ್ಟೆಲ್ಲ ಶಕ್ತಿ ಇದೆ ನಿನಗೆ ಮಾಡು ಅಂತ ಹೇಳಿದ್ದೀನಿ. ನೀನು ಅಷ್ಟು ಹೇಳಿದಾಗ ಎಷ್ಟೋ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಕ್ಕಂಥದ್ದು ಉಂಟು. ಆದರೆ ನನ್ನ ಸಿಟ್ಟು ಅದು ಸಾತ್ವಿಕವಾದಂಥ ಸಿಟ್ಟು ಅನ್ನೋ ಕಾರಣಕ್ಕೆ ಮತ್ತೆ ಬಂದು ಒಂದಿಷ್ಟು ನನಗೆ ಸಹಾಯ ಮಾಡಿರ್ತಕ್ಕಂಥ ಕೆಲಸ. ಆ ಥರದ ಗೆಳೆತನದ ಒಡನಾಟದ ರೆನ್ಯೂವಲ್ ನಿರಂತರವಾಗಿ ಆಗ್ತಾ ಇದೆ ಸಂಘಟನೆ. ನಿಮ್ಮ ರೀತಿಯಲ್ಲಿ ಕೆಲವರು ಮಾತ್ರ, ಸಹಜವಾದ ಕ್ರಿಯೆ ಒಡನಾಟಗಳ ರೆನ್ಯೂವಲ್, ಗೆಳೆತನದ ರೆನ್ಯೂವಲ್, ಪುನರ್ನವೀಕರಣ. ಇದ್ರ ಮೂಲಕ ಇನ್ನೊಂದು ಬಹಳ ಪ್ರಮುಖವಾದ ಪ್ರಶ್ನೆ ಕೇಳಬೇಕು ಸರ್, ಇದನ್ನೇನಾದರೂ ನಿಮ್ಮ ಬದುಕಿನಲ್ಲಿ ಕಾಡಿದೆಯೇ ನಿಮಗೆ ಅಂತ. ಏನಂತಂದ್ರೆ ಅಧಿಕಾರದ ಬಗ್ಗೆ ಮಾತನಾಡಿದ್ರಿ, ಪ್ರಭುತ್ವದ ಬಗ್ಗೆ ಮಾತನಾಡಿದ್ರಿ, ಶಕ್ತ ರಾಜಕಾರಣದ ಕೇಂದ್ರದ ಬಗ್ಗೆ ಮಾತನಾಡಿದ್ರಿ. ನೀವು ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಬಂದವರು, ಕೌಟುಂಬಿಕ ಹಿನ್ನೆಲೆ ಏನು ಅಂತ ಪ್ರಬಲವಾದಂಥ ಹಿನ್ನೆಲೆ, ಜಮೀನ್ದಾರಾಗಿದ್ದು ಶ್ರೀಮಂತರಾಗಿದ್ದರೂ ಕೂಡ ಸಮಾಜ ಕ್ಷೇತ್ರದಲ್ಲಿ ರಾಜಕಾರಣದಲ್ಲಿ ಏನು ಹೆಸರು ಮಾಡಿದ ಕುಟುಂಬ ಇರಲ್ಲ. ಹಾಗಾಗಿ ನೀವು ಅಂಥ ಕುಟುಂಬದಿಂದ ಬಂದು ಸಂಘಟನೆಯಲ್ಲಿ ತೊಡಗಿದಾಗ ನಿಮಗೆ ತೊಡರುಗಾಲುಗಳು ಜಾಸ್ತಿ ಆಯ್ತಾ ಈ ಶಕ್ತ ರಾಜಕಾರಣ ಅಥವಾ ಅಧಿಕಾರಸ್ಥ ರಾಜಕಾರಣದ ಹಿನ್ನೆಲೆಯಲ್ಲಿ? ಅಲ್ಲ, ನಾನು ಬಂದ ಸಂದರ್ಭದಲ್ಲಿ ಇಲ್ಲಿ ಚಟುವಟಿಕೆಗಳೇ ಇರಲಿಲ್ಲ. ನಾನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನನಗೊಂದು ಅದೃಷ್ಟ ಏನಾಯ್ತು ಅಂತ ಹೇಳಿದ್ರೆ, ನಾನು ಮೇಷ್ಟ್ರಾಗಿ ಬಂದು ಕೂಡ್ಲೇನೆ, ಕಾಲೇಜಿನ ಅಧ್ಯಾಪಕನಾಗಿ ಬಂದು ಕೂಡ್ಲೇನೆ, ಒಂದು ದೊಡ್ಡ ಜೀವದ ಜೊತೆಗೆ ನನ್ನ ಒಡನಾಟ ಪ್ರಾರಂಭ ಆಗಿಬಿಡ್ತು. ಪ್ರಾರಂಭದಲ್ಲಿಯೇ ಒಂದು ನಾಟಕದ ಮೂಲಕ ನಾನು ಒಂದು ಸಂಘಟನೆಯನ್ನು ಮಾಡಿದ್ದನ್ನು ಮೆಚ್ಚಿಕೊಂಡಂಥ ಶಂಕರಗೌಡರು
ನನ್ನ ಬೆನ್ ತಟ್ಟಿ ಯಾವಾಗಲೂ ಜೊತೆಯಲ್ಲೇ ಇಟ್ಕೊಂಡು ಅಂಥ ಒಂದು ದೊಡ್ಡ ನೆರಳಿನಲ್ಲಿ ಬೆಳೆದ್ರಿಂದಾಗಿ ಎಷ್ಟೇ ಎಡ್ರ ತೊಡ್ರಗಳು ಬಂದರೂ ಕೂಡ ಅವು ನನ್ನನ್ನು ಮುಖಾಮುಖಿ ಆಗಿಸ್ತಿಲ್ಲ, ಪಕ್ಕದಲ್ಲಿ ಇದ್ದು ಅವೆಲ್ಲ ಅದನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಮುಂದಕ್ಕೆ ಹೋಗುವಂಥ ಶಕ್ತಿಯನ್ನು ಶಂಕರಗೌಡರು ನನಗೆ ದೊರಕಿಸಿಕೊಟ್ರು. ಆಮೇಲೆ ಒಂದು ಯಾವಾಗಲೂ ಧೈರ್ಯ ಏನು ಅಂದರೆ ನಾನೇನು ತಪ್ಪು ಮಾಡ್ತಾ ಇಲ್ವಲ್ಲ ಅಂತನ್ನುವಂಥದ್ದು. ಇವತ್ತಿಗೂ ಕೂಡ ಯಾರು ಏನೇ ಹೇಳ್ಕೊಳ್ಳಿ, ನಾನು ಭ್ರಷ್ಟ ಆಗಲಿ ಸ್ವಾರ್ಥಿ ಆಗಲಿ ಖಂಡಿತ ಆಗಿಲ್ಲ ಅನ್ನುವಂಥದ್ದು ನನ್ನ ಪ್ರಬಲವಾದ ನಂಬಿಕೆ. ನಿಮ್ಮನ್ನು ನಿಮ್ಮ ಅಭಿಪ್ರಾಯಗಳಿಗೆ ನಾನು ಕಾಂಟ್ರಡಿಕ್ಟ್ ಮಾಡ್ತಾ ಇಲ್ಲ, ಆದರೆ ಒಂದು ಅಂಶದ ಕಡೆಗೆ ನಿಮ್ಮ ಗಮನವನ್ನು ಬಹಳ ಇಚ್ಛಾಪೂರ್ವಕವಾಗಿ ಸೆಳೆದೆ. ನಾನು ಗಮನಿಸಿರುವ ಹಾಗೆ ಸುಮಾರು 77-78 ಶಂಕರಗೌಡರ ಸಂಸರ್ಗಕ್ಕೆ ಹೋದ್ವಿ. 1990 ಶಂಕರಗೌಡರನ್ನ ನಾವು ಕಳ್ಕೊಂಡ್ವಿ. ಹಾರ್ಡ್ಲಿ ಅದು 10 ಅವಧಿಯ ನಿಮ್ಮ ಸಾಮೀಪ್ಯತೆ. ಆ ನಂತರದಲ್ಲಿ ಅವರು ಅವರ ವ್ಯಕ್ತಿತ್ವ ಅವರ ಪ್ರಭಾವ ನಿಮ್ಮ ಮೇಲೆ ನಿಚ್ಚಳವಾಗಿ ಪ್ರಭಾವ ಬೀರಿದೆ, ಅವರಿಂದ ಅದನ್ನು ದಕ್ಕಿಸ್ಕೊಳ್ತಾ ಇದ್ದೀವಿ. ಈ 12 ವರ್ಷಗಳ ಪ್ರಭಾವವನ್ನು ಹೊರತುಪಡಿಸಿದ್ರೂ ಕೂಡ ನಿಮ್ಮ ಸಾಧನೆಗಳು ಅಪರಿಮಿತವಾಗಿವೆ. ಜನಧನಿಯನ್ನು ಕಟ್ಟಿದ್ರಿ, ಕರ್ನಾಟಕ ಸಂಘವನ್ನು ಕಟ್ಟಿದ್ರಿ, ಇಲ್ಲೆಲ್ಲ ಕೆ ವಿ ಶಂಕರಗೌಡರ ಹೆಸರು ಮಾತ್ರ ನಿಮ್ಮ ಜೊತೆಲಿ ಇತ್ತೇ ಹೊರತು, ಅದು ಕನಸಿನಲ್ಲಿ ಇತ್ತೇ ಹೊರತು, ಕಲ್ಪನೆಯಲ್ಲಿ ಇತ್ತೇ ಹೊರತು ಅವರ ಸಂಸರ್ಗ ನಿಮಗೇನು ವ್ಯಕ್ತಿಗತವಾಗಿ ದೊರಕಲಿಲ್ಲ, ಆದರೂ ಅದನ್ನು ಸಾಧಿಸಿದ್ದೀರಿ. ಈ ಎಲ್ಲ ಸಾಧನೆಯನ್ನು ಕೆ ವಿ ಶಂಕರಗೌಡರಿಗೆ ಅರ್ಪಿಸ್ತೀರಿ ಸುಮಾರು 30-35 ವರ್ಷಗಳ ನಂತರದಲ್ಲಿಯೂ ಕೂಡ. ಯಾಕೆಂದರೆ ಇದು ವ್ಯಕ್ತಿಗತವಾಗಿ ನಿಮ್ಮ ಕರ್ತೃತ್ವ ಶಕ್ತಿಗೆ ಒಂದನ್ನು ನಿಮ್ಮ ಕರ್ತೃತ್ವ ಶಕ್ತಿಯನ್ನು ನೇಪಥ್ಯಕ್ಕೆ ಸರಿಸಿದ ಹಾಗೆ ಅಂತ ನಿಮಗೆ ಭಾವಿಸೋದಿಲ್ವ ನೀವು? ಅಲ್ಲ, ನನ್ನ ಕರ್ತೃತ್ವ ಶಕ್ತಿಯನ್ನು ಪ್ರತಿನಿತ್ಯ ಜಾಗೃತಗೊಳಿಸ್ತಾ ಇದೆ. ಅವರ ಪ್ರೇರಣೆ ಇದೆಯಲ್ಲ ಶಂಕರಗೌಡರನ್ನ, ನೀವು ಎಷ್ಟು ಪ್ರತಿನಿತ್ಯ ಅರ್ಥ ಮಾಡಿಕೊಂಡಷ್ಟು ಕೂಡ ಅವರು ನನಗೆ ದೊಡ್ಡವರಾಗಿ ಕಾಣಿಸ್ತಾ ಇದ್ದಾರೆ. ನನಗೆ ಶಂಕರಗೌಡರು ಹೆಂಗೆ ಕಾಣಿಸ್ತಾರೆ ಅಂತಂದರೆ ಅಜಾ ಅದು ಅವರು ಅವರ ಭೂಮ ವ್ಯಕ್ತಿತ್ವ ಪ್ರತಿನಿತ್ಯವೂ ಕೂಡ ನನ್ನಲ್ಲಿ ಬೆಳೀತಾ ಹೋಗ್ತಾ ಇದೆ. ಯಾಕಂದರೆ ಅವ್ರ ರಾಜಕಾರಣವನ್ನು ಅವರು ಎಷ್ಟು ವಿಚಾರಪರವಾಗಿದ್ದರು, ವೈಜ್ಞಾನಿಕ ಚಿಂತನೆಯನ್ನು ಇಟ್ಕೊಂಡಿದ್ದರು, ಆಮೇಲೆ ಭಾಳ ಮುಖ್ಯವಾಗಿ ಜನಪರವಾಗಿದ್ದರು, ಬಡವರ ಬಗ್ಗೆ ಯಾವಾಗಲೂ ಕೂಡ ಕಾಳಜಿಯನ್ನು ಇಟ್ಕೊಂಡಿದ್ದರು, ತನ್ನ ಜೇಬಿನಲ್ಲಿ ದುಡ್ಡಿಲ್ಲದೇ ಇದ್ದರೂ ಕೂಡ ಪಾಪ ನೊಂದವರಿಗೆ ಬಂದವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇತ್ತು. ಪ್ರತಿಯೊಬ್ಬ ಮನುಷ್ಯರು ಕೂಡ ಒಂದು ಮಿತಿ ಇದೆ, ಅವರು ಅಸಾಧ್ಯವಾದದನ್ನು ಸಾಧಿಸ್ತೇ ಹೋದರೂ ಕೂಡ ಜಾತ್ಯಾತೀತವಾದಂಥ ನಿಲುವನ್ನು ಭದ್ರವಾಗಿಟ್ಕೊಂಡಿದ್ರು, ವರ್ಗಾತೀತವಾದಂಥ ಅದು ಬಹಳ ಮುಖ್ಯ, ಒಬ್ಬ ವರ್ಗಾತೀತವಾದಂಥ ನಿಲುವನ್ನು ಇಟ್ಕೊಂಡಿದ್ರು. ಆಮೇಲೆ ಅಧಿಕಾರ ಮತ್ತು ದರ್ಪ ಅದನ್ನು ಕೇವಲ ಈ ದುರಹಂಕಾರಿಗಳ ವಿರುದ್ಧವಾಗಿ ತಮ್ಮ ಅಧಿಕಾರ ಮತ್ತು ದರ್ಪವನ್ನು ವಿರೋಧ ಮಾಡ್ತಾ ಇದ್ರ ಹೊರತು ಸಾಮಾನ್ಯ ಜನರ ವಿರುದ್ಧವಾಗಿ ಅವತ್ತು ಕೂಡ ಅವರು ಪ್ರಯೋಗಿಸ್ತಾರಲ್ಲ. ಮತ್ತು ಪ್ರತಿ ಕ್ಷಣ ನಾನು ಒಂದು 15 ಅವರನ್ನು ನೆರಳಿನಂತೆ ಹಿಂಬಾಲಿಸ್ದೆ. ಪ್ರತಿ ಕ್ಷಣ ಪ್ರತಿ ಬೆಳಗ್ಗೆ ಅವರು ಯಾವಾಗಲೂ ಕೂಡ ಜನಪರವಾಗಿರ್ತಕ್ಕಂಥ ಯೋಚನೆಗಳಲ್ಲಿ ನಿರತರಾಗಿದ್ದರು. ಅದು ನನಗೆ ಇವತ್ತಿಗೂ ಕೂಡ ಕಾಡ ಒಂದು ನಿರ್ಣಯಾತ್ಮಕ ಹೇಳಿಕೆಗೆ ತಲುಪೋದ ಸರ್. ಹೇಳಿ, ಒಬ್ಬ ವ್ಯಕ್ತಿಯ ಪ್ರಭಾವ ಒಬ್ಬ ಮನುಷ್ಯನ ಮೇಲೆ ಆಗೋದಕ್ಕೆ ಭೌತಿಕವಾಗಿ ಆ ವ್ಯಕ್ತಿ ನಮ್ಮ ಜೊತೆಲೇ ಇರಬೇಕಾದ ಅವಶ್ಯಕತೆ ಇಲ್ಲ. ಖಂಡಿತ ಇಲ್ಲ, ಖಂಡಿತ. ಎಷ್ಟೇ ದೀರ್ಘಕಾಲ ಆದ್ರೂ ಅವರೊಂದಿಗಿನ ಒಡನಾಟದ ಸವಿರುಚಿಗಳು ನಮ್ಮನ್ನು ಅತಿ ದೀರ್ಘಕಾಲ ಮುನ್ನಡೆಸಬಲ್ವು ಅನ್ನೋದಕ್ಕೆ ನಿಮ್ಮ ಮತ್ತು ಕೆ ವಿ ಶಂಕರಗೌಡರ ಆಪ್ತತೆ ಇದಕ್ಕೆ ನಿದರ್ಶನ ಅಂತ ಅನ್ಬೋದಾ? ಖಂಡಿತ. ನಾನು ಶಂಕರಗೌಡರ ಅನುಯಾಯಿಯೇ ಹೊರತು ಅವರ ಚೇಲ ಅಲ್ಲ. ಈ ಅನುಯಾಯಿ ಮತ್ತು ಚೇಲ ಶಬ್ದಗಳನ್ನು ನಾನು ಉದ್ದೇಶಪೂರ್ವಕವಾಗಿ ಬಳಸ್ತೇನೆ. ಅನುಯಾಯಿ ಆದಂಥವನು ಒಬ್ಬ ನಾಯಕನನ್ನು ಅನುಸರಿಸ್ತಾನೆ, ಕೆಲವು ಸಂದರ್ಭದಲ್ಲಿ ಅವರ ತಪ್ಪು ನೆಪ್ಪುಗಳನ್ನು ಕುರಿತು ಪ್ರಶ್ನೆ ಮಾಡ್ತಾನೆ, ಆಮೇಲೆ ಸರಿಯಲ್ಲ ಅಂತ ಹೇಳ್ತಾನೆ, ಧಿಕ್ಕರಿಸ್ತಾನೆ. ಆದರೆ ಅವನ ಸಂಬಂಧವನ್ನು ಬಿಡೋದಿಲ್ಲ, ಅವನ ನಾಯಕತ್ವವನ್ನು ಬಿಡೋದಿಲ್ಲ. ಚೇಲಾಗಳಿದಾರಲ್ಲ, ಅವ್ರದ್ದು ಅಧಿಕಾರ ಮಾತ್ರ ಅಷ್ಟೇ, ಸ್ವಾರ್ಥ ಅಲ್ಲೇ. ನಾನು ಶಂಕರಗೌಡರ ಅನುಯಾಯಿ ಆದದ್ರಿಂದ ಎಷ್ಟೋ ಸಹ ನನ್ನ ಆತ್ಮಚರಿತ್ರೆ ಒಳಗಡೆ ನಾನು ಬರ್ಕೊಂಡಿದ್ದೀನಿ, ಶಂಕರಗೌಡರ ವ್ಯಕ್ತಿತ್ವ ಎಂಥದ್ದು, ನನ್ನ ವ್ಯಕ್ತಿತ್ವ ಎಂಥದ್ದು, ಅವರ ಯೋಗ್ಯತೆಯೇನು, ನನ್ನ ಯೋಗ್ಯತೆಯೇನು. ನಾನು ಅವರ ಪದದುಳಿಗೂ ಸಮ ಅಲ್ಲ, ಆದರೆ ಅವರು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾನು ಎಷ್ಟೋ ಸಂದರ್ಭದಲ್ಲಿ ಈ ರೀತಿ ತಪ್ಪು ಅಲ್ಲವೇ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ತಿದ್ಕೊಬಿಟ್ಟಿದ್ದಾರೆ ಅವರು. ಯಾವ ರಾಜಕಾರಣಿಗೆ ಆ ರೀತಿಯಾದಂಥ ಶಕ್ತಿ ಇರ್ತದೆ? ಸೊ ನಿಮ್ಮ ಆತ್ಮಚರಿತ್ರೆಯಲ್ಲಿ ನಿಮ್ಮ ಮತ್ತು ಗೌಡರ ಒಡನಾಟದ ಹೆಚ್ಚಿನ ಅಂಶಗಳು ಅನಾವರಣಗೊಳ್ತವೆ. ಹೆಚ್ಚಿನ ಅಂಶಗಳು ಯಾಕೆ ನನ್ನ ಬದುಕಿನ ಸುತ್ತಾನೇ ಹಂಪ್ಕೊಂಡಿದ್ದರು ಅವರು, ಅವರ ಸುತ್ತಾನೇ ನಾನು ಕೆಲಸ ಮಾಡಿದಂತ. ಸುಮ್ಮನೆ ತಮಾಷೆಗೆ ಹೇಳ್ತೀನಿ ಸರ್, ಈ ಎಲ್ಲ ಒಡನಾಟದ ಅಂಶಗಳನ್ನು, ಚಾರಿತ್ರಿಕ ಅಂಶಗಳನ್ನು ಪಾರದರ್ಶಕವಾಗಿ ನಿರೂಪಿಸಿದ್ದೀರಿ ಅಂತ ಭಾವಿಸ್ಬೋದು? ಖಂಡಿತವಾಗಿ. ಯಾರಾದರೂ ಅದರಲ್ಲಿ ಬರೀ ಸುಳ್ಳೇಳಿದ್ದಾನೆ ಅಂತ ಹೇಳಿದ್ರೆ ಬಂದವರು ನನ್ನ ಮುಂದೆ ಇರಲಿ, ಅದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನು ಕೊಟ್ಟಿದ್ದೀನಿ, ಅವ್ರನ್ನ ಕೇಳಿಕೊಳ್ಳಿ, ಅಥವಾ ಅವ್ರು ಬಂದಿದ್ದರೆ ತಿದ್ದಲಿ ಅವರು.
ಇಲ್ಲ ನೀವು ಬರೆದಿರ್ತಕ್ಕಂಥ ಸರಿ ಇಲ್ಲ ಅಂತ ಹೇಳಿ. ನಾನು ಶಂಕರಗೌಡರ ಉದಾರ ಚರಿತ ಪುಸ್ತಕ ಬರೆದಿದ್ದೀನಿ, ನನ್ನ ಅವರ ಒಡನಾಟದ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಅದರಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ಎಷ್ಟೋ ಜನ ಅದರಲ್ಲಿ ಬರ್ತಕ್ಕಂಥ ಪಾತ್ರ ವ್ಯಕ್ತಿಗಳು ನಾಳೆ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಏನು ಏನು ಮಾಡ್ತೀರಿ ಅಂತ ಕೇಳಿದಾಗ ಬರಲಿ ಕೇಳಲಿ, ಅವರು ಅದನ್ನು ಸುಳ್ಳು ಅಂತ ಹೇಳಿ ಅವರು ಇಲ್ಲ ಅದು ಸತ್ಯ ಅಂತ ನಾನು ಪ್ರಮಾಣ ಮಾಡ್ತೀನಲ್ಲ. ಸರಿ, ಅದು ಆ ದೃಷ್ಟಿಯಿಂದ ನಾನು ವಸ್ತುಸ್ಥಿತಿಗೆ ತುಂಬ 99% ವಸ್ತುಸ್ಥಿತಿಗೆ ನಾನು ಹತ್ತಿರವಾಗಿದ್ದೇನೆ, ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ನಿಮ್ಮ ಆತ್ಮಚರಿತ್ರೆಯಲ್ಲಿ ಶಂಕರಗೌಡರು ಆವರಿಸಿಕೊಂಡಿದ್ದಾರೆ ಮತ್ತು ಆಹ್ವಾನೆ ಮಾಡಿಕೊಂಡಿದ್ದೀರಿ ಅನ್ನುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಪ್ರಭಾವಿಸಬಲ್ಲ ಅಂಥೇಳಿ, ಎಷ್ಟೋ ಜನರು ಅವರ ಬಳಿಗೆ ಹೋಗಿದ್ದಾರೆ, ಸಾವಿರಾರು ಮಂದಿ ಅವರ ಬಳಿಗೆ ಹೋಗಿದ್ದಾರೆ, ಆದರೆ ಸಾವಿರಾರು ಮಂದಿಯಲ್ಲಿ ನನಗೆ ಸಿಕ್ಕಷ್ಟು ಶಂಕರಗೌಡರು, ಅಂದರೆ ಶಂಕರಗೌಡರ ವ್ಯಕ್ತಿತ್ವ ನನಗೆ ಸಿಕ್ಕಷ್ಟು ಅವ್ರು ಯಾರಿಗೂ ಸಿಕ್ಕಿಲ್ಲ. ಹಾಗಾಗಿ ಸಾವಿರಾರು ಮಂದಿ ಶಂಕರಗೌಡರ ಬಗ್ಗೆ ಕೆಲಸ ಮಾಡ್ಬೋದಾಗಿದ್ದು, ಆದರೆ ಅವ್ರು ಯಾರೂ ಮಾಡಲಿಲ್ಲ. ಆದರೆ ನನಗೆ ದಕ್ಕಿದಷ್ಟು ಶಂಕರಗೌಡರು, ನನ್ನ ದೃಷ್ಟಿಯಲ್ಲಿ ನನಗೆ ದಕ್ಕಿದಷ್ಟು, ಬಹುಶಃ ಅವ್ರಿಗೆ ದಕ್ಕಲಿಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ಅಂತ. ಸೊ ಈ ದಕ್ಕಿಸ್ಕೊಂಡದ್ದು ಅನ್ನೋದಕ್ಕೆ ಇನ್ನೊಂದು ಶಬ್ದ ಉಪಯೋಗಿಸ್ಕೊಂಬ ಸರ್, ಕಾಡುವಿಕೆ ಅಂತ. ಹೌದು, ಶಂಕರಗೌಡರು ನಿಮ್ಮನ್ನು ಸದಾ ಕಾಡ್ತಾರೆ ಕಾಡ್ತಾರೆ. ಆ ಕಾಡುವಿಕೆಯ ವ್ಯಕ್ತಿತ್ವ ಒಬ್ಬ ಮನುಷ್ಯನಿಗಿದ್ರೆ ಅವನು ಇಲ್ಲವಾದರೂ ಭೌತಿಕವಾಗಿ ಸಾಕಷ್ಟು ಜನರನ್ನು ಸೃಷ್ಟಿ ಮಾಡ್ತಾ ಹೋಗ್ತದೆ. ಇದು ಚಾರಿತ್ರಿಕವಾದ ಅಂಶ. ಹಾಗಾಗಿ ಶಂಕರಗೌಡರ ಭಾಗ ನಿಮ್ಮ ಆತ್ಮಚರಿತ್ರೆಯಲ್ಲಿ ಪ್ರಧಾನ ಭೂಮಿಕೆಯಲ್ಲಿರುತ್ತೆ, ಮೂಲ ದ್ರವ್ಯವಾಗಿರುತ್ತೆ ಅಂತ ಅನ್ಕೋಬಹುದು. ಮತ್ತೆ ಅದು ನೀವೇ ಹೇಳಿದಾಗೆ ಅತ್ಯಂತ ಪಾರದರ್ಶಕವಾಗಿರುತ್ತೆ ಅನ್ನುವಂಥದ್ದು ಕೂಡ ಸತ್ಯ. ಈ ಪಾರದರ್ಶಕತೆ ಕುರಿತು ಯೋಚನೆ ಮಾಡುವಾಗ ಬಹಳ ಸಂಕಷ್ಟಕ್ಕೆ ಈಡಾಗ್ತಾರೆ ಆತ್ಮಕಥೆಯನ್ನು ಬರೆಯುವಂಥವರು, ಯಾವ ಮಟ್ಟಕ್ಕೆ ಇದು ಪಾರದರ್ಶಕ ಅಂತ. ಬಟ್ ಅದನ್ನು ಪಾರದರ್ಶಕವಾಗಿ ಇರುತ್ತೆ ಅಂತ ನೀವು ದಾಖಲಿಸಿದ್ದೀರಿ. ಹಾಗಾಗಿ ನಿಮ್ಮ ಆತ್ಮಚರಿತ್ರೆ ಹೊಸ ಪೀಳಿಗೆಗೆ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ಒದಗಿಸ್ಕೊಡುತ್ತೆ ಅನ್ನೋದನ್ನು ಹೇಳ್ತಾ, ಈ ದೊಡ್ಡ ರಾಜಕಾರಣಿಗಳ ಜೊತೆ ಸಂಘಟಕರ ಸಾಮೀಪ್ಯ ಒಡನಾಟ ಸಂಘಟನೆಗೆ ಇಂಬು ಕೊಡುತ್ತೆ ಸಾಹಿತ್ಯ ಸಂಸ್ಕೃತಿ ರಂಗಭೂಮಿಗೆ ಅನ್ನುವಂಥದ್ದು ಕೂಡ ಗೌಡರು ಮತ್ತು ಆನಂತರದ ರಾಜಕಾರಣದ ಮುಂಚೂಣಿಯ ನಾಯಕರುಗಳು ನಿಮ್ಮ ಬದುಕಿನಲ್ಲಿ ಬಂದು ಹೋಗಿದ್ದಾರಲ್ಲ ಸರ್. ಬಂದಿದ್ದಾರೆ ಅಂದರೆ ಶಂಕರಗೌಡರಷ್ಟು ಪ್ರಭಾವ ಬೀರದೇ ಇದ್ರು, ಶಂಕರಗೌಡರ ನಂತರ ನನ್ನನ್ನು ನನ್ನ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಂಘಟನಾತ್ಮಕವಾದಂಥ ಚಟುವಟಿಕೆಗಳಿಗೆ ಬೆಂಬಲವಾಗಿ ನಿಂತವರು ನಮ್ಮ ಇಂಡುವಾಳ್ನ ದಿವಂಗತ ಎಚ್ ಹೊನ್ನಪ್ಪನವರು, ಅವ್ರನ್ನ ಮರೆಯುವಾಗಿಲ್ಲ. ಅನಂತರ ಈ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ ಶ್ರೀನಿವಾಸ್ ಅವರು, ಆಮೇಲೆ ಅನೇಕ ಜನ ಚಲುವರಾಯಸ್ವಾಮಿಯವರಿದ್ದಾರೆ, ಪುಟ್ಟರಾಜವರಿದ್ದಾರೆ, ಕೆ ಟಿ ಶ್ರೀಕಂಠೇಗೌಡರು ಒಬ್ಬ ಸಮಾನ ಮನಸ್ಕ ಸ್ನೇಹಿತನಾಗಿ ನನ್ನ ಜೊತೆಗಿದ್ದಾರೆ. ಆಮೇಲೆ ಶಂಕರಗೌಡರ ಕೊಟ್ಟಂಥ ದಿಶಕ್ತಿಯಿಂದ ಅವರೆಲ್ಲರನ್ನೂ ಕೂಡ ಕುರಿತು ನಾನು ಪ್ರಶ್ನೆ ಮಾಡುವಷ್ಟು ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೀನಿ ನಾನು. ಮತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು ಸ್ವಾರ್ಥಕ್ಕಲ್ಲ, ಈ ಜಿಲ್ಲೆಯ ಸಾಂಸ್ಕೃತಿಕ ಜಗತ್ತನ್ನು ವಿಸ್ತರಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನು ಮಾಡಿಕೊಡಿ ಅಂತ ನಾನು ಕೇಳ್ತಾ ಹೋದಾಗ ಅವರು ಕೂಡ ನಿರಾಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಮಾತ್ರವೇ ಅಲ್ಲ, ನಮ್ಮ ಜಿಲ್ಲೆಯಿಂದ ಹೊರಗಿರ್ತಕ್ಕಂಥ ನಮ್ಮ ಜಿಲ್ಲೆಯಿಂದ ಹೋಗಿ ಅಧಿಕಾರಿಗಳಾಗಿರ್ತಕ್ಕಂಥವ್ರು, IAS ಅಧಿಕಾರಿಗಳಾಗಿರ್ತಕ್ಕಂಥವ್ರು, KAS ಅಧಿಕಾರಿಗಳಾಗಿರ್ತಕ್ಕಂಥವ್ರು, ಮತ್ತು ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಅಧ್ಯಾಪಕರ ಬಳಗ, ಆಮೇಲೆ ಹೊರಗೆ ನನಗೆ ಪರಿಚಯವಾದಂಥ ಸ್ನೇಹಿತರು ಮತ್ತು ಅಧಿಕಾರಿಗಳು ಇವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ನನ್ನ ದೊಡ್ಡ ದೊಡ್ಡ ಶ್ರೀಮಂತರೇನು 10 ಲಕ್ಷ 20 ಲಕ್ಷ ಕೊಟ್ಟಂಥ ಶ್ರೀಮಂತರೇನು ನನಗೆ ಸಿಕ್ಕಿಲ್ಲ. ಆದರೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದ್ರಿಂದಲೇ ಇವತ್ತಿದ್ದೆಲ್ಲ ಕಟ್ಟಿರ್ತಕ್ಕಂಥದ್ದು ಸಾಧ್ಯ ಆಯಿತು. ನಿಮ್ಮ ಸಂಘಟನಾ ಚಾತುರ್ಯವನ್ನು ಸಂಘಟನಾ ಹಾದಿಯನ್ನು ಗುರುತಿಸುವ ನನ್ನಂಥವರು ಹಲವಾರು ಜನ ಒಂದು ವಿಶೇಷವಾಗಿ ಗಮನಿಸ್ತೀವಿ, ಎಲ್ಲ ಪಕ್ಷಗಳ ರಾಜಕಾರಣಿಗಳನ್ನು ನೀವು ಸಂಪರ್ಕಿಸುವ ಪ್ರಯತ್ನ ಮಾಡ್ತೀರಿ ಮತ್ತು ಅವರಿಂದ ಪಡ್ಕೊಳ್ಬೇಕಾದ್ದನ್ನು ಪಡ್ಕೊಳ್ಳುವ ಕಾರ್ಯತಂತ್ರಗಳನ್ನು ರೂಪಿಸ್ತೀರಿ. ಇದು ಕೂಡ ಆತ್ಮಚರಿತ್ರೆಯ ಭಾಗವಾಗಿರುತ್ತೆ ಅಂತ ಅನ್ಕೋತೇನೆ. ಓ ಎಸ್, ನಾನು ಯಾವುದೇ ಪಕ್ಷಕ್ಕೆ ಸೇರಿದಂಥವನಲ್ಲ. ನಾನು ಯಾವುದೋ ಒಂದು ಪಕ್ಷಕ್ಕೆ ಸೇರಿದಾಗ ಒಂದು ಮಿತಿಗಳು ಒಳಗಾಗ್ತದೆ. ನಾನು ಯಾವುದೇ ಪಕ್ಷಕ್ಕೆ ಇವತ್ತಿನವರೆಗೂ ನಾಲ್ಕಾಣಿಯ ಸದಸ್ಯನೂ ಅಲ್ಲ. ಕಾಂಗ್ರೆಸ್ಗಾಗಿರ್ಬೋದು ಅಥವಾ ಜನತಾದಳ ಆಗಿರ್ಬೋದು ಯಾವುದೇ ಆಗಿರ್ಬೋದು, ಭಾಳ ಜನ ಏನು ತಿಳ್ಕೊಂಡಿದ್ದಾರೆ, ಕರ್ನಾಟಕದಲ್ಲಿ ನಾನು ಕರ್ನಾಟಕ ಕಟ್ಟುವಾಗ ಶಾಸಕರಾಗಿದ್ದಂಥವರು ಎಂ ಶ್ರೀನಿವಾಸ್ ಅವರು. ಎಂ ಶ್ರೀನಿವಾಸ್ ಅವತ್ತು ಅದು ಸಂಪೂರ್ಣ ತಳಮಟ್ಟವನ್ನು ಮುಟ್ಟಿದ್ದಂಥ ಸಂದರ್ಭದಲ್ಲಿ ಅದನ್ನು ಎತ್ತಲಿಕ್ಕೆ ಒಬ್ಬ ರಾಜಕೀಯ ಶಕ್ತಿ ನನಗೆ ಬೇಕಾಗಿತ್ತು. ಆ ಶಕ್ತಿಯನ್ನು ತುಂಬಿಕೊಟ್ಟಂಥವರು ಶ್ರೀನಿವಾಸು, ಮತ್ತು ಅವ್ರ ಜೊತೆಗೆ ಸಹಕಾರ ನೀಡಿದಂಥವ್ರು ಹೊನ್ನಪ್ಪನವರು.
ಬಹುಶಃ ಅವರು ಅವತ್ತು ಆ ಪ್ರಯತ್ನವನ್ನು ಮಾಡದೇ ಇದ್ರೆ ಅದಕ್ಕೆ ಕಾರಣ ಏನಂದ್ರೆ ನಾನು ಶಂಕರಗೌಡರ ಜೊತೆಗಿನ ಒಡನಾಟ ಇದ್ದದ್ದು ಮತ್ತು ಶಂಕರಗೌಡರ ಜೊತೆಗೆ ಒಡನಾಟ ಇತ್ತು ನಾನು ಮಾಡ್ತಾ ಇದ್ದಂಥ ಕೆಲಸಗಳನ್ನು ಅವರು ಗಮನಿಸಿದರು ಅದಕ್ಕಾಗಿ ತಮ್ಮ ಮಿತಿಯ ಒಳಗಡೆ ಅವರು ಸಹಾಯವನ್ನು ಮಾಡಿದ್ರು ಇವತ್ತು ಕರ್ನಾಟಕ ಸಂಘವನ್ನು ನಾನು ತುಂಬ ವಿಸ್ತರಿಸಿದ್ದೀನಿ ಅಂತಂದಾಗ ಅದರಲ್ಲಿ ವನಪ್ಪನವ್ರ ಪಾತ್ರ ಆಗಲಿ ಅಥವಾ ಇವ್ರನ್ನ ಶ್ರೀನಿವಾಸ್ ಅವ್ರ ಪಾತ್ರ ಆಗಲಿ ರಾಮಕೃಷ್ಣ ಅವ್ರ ಪಾತ್ರ ಆಗಲಿ ನಾನು ನಿರಾಕರಿಸೋಕ್ಕೆ ಸಾಧ್ಯವೇ ಇಲ್ಲ ಅಥವಾ ಪುಟ್ಟರಾಜು ಅವ್ರ ಪಾತ್ರ ಆಗಲಿ ಚಲರಾಯ ಸ್ವಾಮಿ ಅವ್ರ ಪಾತ್ರ ಆಗಲಿ ನಾನು ನಿರಾಕರಿಸೋಕ್ಕೆ ಸಾಧ್ಯವೇ ಇಲ್ಲ ಅವರೆಲ್ಲರನ್ನೂ ಒಳಗೊಂಡಾಗ ಯಾಕೆಂದರೆ ನನಗೆ ಏನಾಗಿದೆ ಅಂತಂದರೆ ಶಂಕರಗೌಡರು ನನ್ನನ್ನು ಪ್ರಶ್ನೆ ಮಾಡುವಂಥ ಒಂದು ಮನೋಭಾವವನ್ನು ನನಗೆ ಬೆಳೆಸ್ಕೊಟ್ಟಿದ್ದಾರೆ ಪ್ರಶ್ನೆ ಅಂತಂದರೆ ಅಲ್ಲಿ ಸ್ವಾರ್ಥ ಇಲ್ಲ ನನ್ನನ್ನು ಅದನ್ನು ಮಾಡಿ ವೈಸ್ ಚಾನ್ಸಲರ್ ಮಾಡಿಯೋ ಮತ್ತೊಂದು ಮಾಡಿಯೋ ಅಂತ ನಾನು ಯಾವಾಗಲೂ ಕೇಳಿದವನಲ್ಲ ಅಥವಾ ದರಖಾಸ್ತು ಕೇಳಿದವನಲ್ಲ ನನ್ನ ಮಗನಿಗೆ ಒಂದು ಉದ್ಯೋಗ ಕೊಡಿ ಅಂತ ಕೇಳಿದವನಲ್ಲ ನಾನು ಕೇಳೋದು ಈ ಜಿಲ್ಲೆ ಇದಾಗಬೇಕಾಗಿದೆ ಇದನ್ನು ಮಾಡಬೇಕು ನೀವು ಕೊಡಬೇಕು ಒಂದು ನಿಲುವಿಗೆ ಬರ್ಬೋದಾ ಸರ್ ಹೇಳಿ ತೀರ್ಮಾನಕ್ಕೆ ಸಂಘಟನೆಯಲ್ಲಿ ಸಾಹಿತ್ಯ ಸಂಸ್ಕೃತಿ ರಂಗಭೂಮಿ ಕಲೆ ಇತ್ಯಾದಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸಂಘಟಕರು ರಾಜಕಾರಣಿಗಳ ಜೊತೆ ಆಪ್ತತೆಯ ನೆಲೆಗೆ ತಲುಪ್ತಾರೆ ಆದರೆ ನೀವು ರಾಜಕಾರಣಿಗಳ ಜೊತೆ ಸಮಾನ ದೂರವನ್ನು ಇಟ್ಟುಕೊಂಡೇ ಆಪ್ತತೆಯನ್ನು ಸಾಧಿಸೋ ಒಂದು ತಂತ್ರಗಾರಿಕೆ ಹೇಗೆ ಸಾಧ್ಯ ಏನಾಗುತ್ತೆ ರಾಜಕಾರಣಿಗಳಿಗೆ ಹಲವು ಮನಸ್ಸುಗಳ ಜನ ಬೇಕಾಗ್ತದೆ ಹಲವು ಅಭಿರುಚಿಗಳ ಜನ ಬೇಕಾಗ್ತದೆ ಅವರಿಗೆ ಅಲ್ಲಿ ನನ್ನ ಅಭಿರುಚಿಗೂ ಬರೀ ನನ್ನ ಅಭಿರುಚಿಯನ್ನು ಇಟ್ಕೊಂಡು ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಅವರು ಹಲವು ಅಭಿರುಚಿಗಳ ಜನರನ್ನು ತನ್ನೊಟ್ಟಿಗೆ ಅಂಥ ಸಂದರ್ಭದಲ್ಲಿ ನಾನು ಯಾವಾಗಲೂ ಕೂಡ ಅಭಿರುಚಿ ಅತ್ಯಂತ ಕೀಳಾಗಿದ್ದರೆ ನಾನು ಯಾವಾಗಲೂ ದೂರವಾಗಿರ್ತಕ್ಕಂಥ ಮನುಷ್ಯ ಆದ್ದರಿಂದ ಅವರ ರಾಜಕೀಯ ಒಂದು ಉಳಿವಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ನನಗೆ ಪ್ರಶ್ನೆ ಮಾಡಬೇಕಾಗತ್ತೆ ಅದರ ಬದಲು ನಾನು ದೂರ ಇರ್ತೀನಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ತೀನಿ ಈ ಅಂಶವನ್ನೇ ಕುರಿತಾಗೆ ನಮ್ಮ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಒಂದು ಹೇಳಿಕೆ ಮಾಡಿದ್ದಾರೆ ಸರ್ ನಿಮ್ಮ ಬಗ್ಗೆ ಯಾವುದೇ ಉನ್ನತ ಅಧಿಕಾರಿಯಾಗಿರಲಿ ಉನ್ನತ ರಾಜಕಾರಣಿಯಾಗಿರಲಿ ಜನಪ್ರತಿನಿಧಿಯಾಗಿರಲಿ ಜಗ್ಗಿಸಿ ಹೇಳುವ ದಾಷ್ಟ್ಯತೆಯನ್ನು ಪ್ರದರ್ಶಿಸ್ತಾರೆ ಅದಕ್ಕೆ ಕಾರಣ ಶಂಕರಗೌಡರು ನನಗೆ ಕೊಟ್ಟಂಥ ಶಿಕ್ಷಣ ಹಾಗಾಗಿ ಜಗ್ಗಿಸಿ ಕೇಳುವ ಮೂಲಕವೇ ನಿಮ್ಮ ಸಂಘಟನೆಯನ್ನು ಸಶಕ್ತಗೊಳಿಸಿಕೊಳ್ಳುವ ದಾರಿಯನ್ನು ಕ್ರಮಿಸ್ತೀರಿ ಅಂತ ಹೌದು ನಾನು ಶ್ರೀಮಂತರ ಬಳಿಯಲ್ಲೂ ದುಡ್ಡಿದ್ದ ಸಂದರ್ಭದಲ್ಲಿ ಕೊಡುವಂಥ ಮನಸ್ಥಿತಿ ಇದ್ದರೆ ಯಾಕೆ ಕೊಡೋದಿಲ್ಲ ನೀವು ಒಂದಿಷ್ಟು ದಾನ ಮಾಡಬೇಕು ನೀವು ಸಂಪಾದನೆ ಮಾಡ್ತಕ್ಕಂಥದ್ದು ಕೇವಲ ಸ್ವಾರ್ಥಕ್ಕೆ ಮಾತ್ರವೇ ಅಲ್ಲ ಈ ಕೆಲಸ ಮಾಡಿ ಅಂತ ಹೇಳ್ತೀನಿ ಮಾಡ್ಬೋದು ಬಿಡ್ಬೋದು ಅದು ಬೇರೆ ವಿಷಯ ಆದರೆ ಕೇಳುವ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೆ ಒಪ್ಪಿಕೊಂಡಿದ್ದಾರೆ ಅವೆಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ ಯಾರೂ ನಮ್ಮ ಜಿಲ್ಲೆಯಲ್ಲಿ ಯಾವ ಎಲ್ಲ ರಾಜಕಾರಣಿಗಳು ಕೂಡ ನನಗೆ ಸಹಾಯ ಮಾಡಿದ್ದಾರೆ ಎಲ್ಲ ಪಕ್ಷದ ರಾಜಕಾರಣಿಗಳು ಸಹಾಯ ಮಾಡಿದ್ದಾರೆ ಅದು ವೇರಿಯೇಷನ್ಸ್ ಇರ್ಬೋದು ಬಟ್ ಈ ರೀತಿಯಾದಂಥ ಆಲೋಚನೆಗೆ ನನ್ನನ್ನು ಪ್ರೇರೇಪಿಸಿದಂಥವರು ಶಂಕರಗೌಡರು ಮತ್ತು ನನಗೆ ನನ್ನ ತಂದೆ ಇವತ್ತು ಭಾಳ ದೊಡ್ಡದಾಗಿ ಕಾಣಿಸ್ತಾರೆ ಅವರು ಒಂದು ಮಾತು ಹೇಳ್ತಾರೆ ಯಾವಾಗಲೂ ನೋಡಪ್ಪ ಬದುಕೋದು ದೊಡ್ಡದಲ್ಲ ಆದರೆ ಘನತೆಯ ಬದುಕನ್ನು ಬದುಕಬೇಕು ನೀನು ಘನತೆಯ ಬದುಕನ್ನು ಬದುಕಬೇಕು ನಾಲ್ಕು ಜನ ಚೀ ತೂ ಅನ್ನಿಸ್ಕೊಳ್ದಾಗ ಬದುಕಬೇಕು ಅನ್ನುವಂಥದ್ದು ನನ್ನ ಚಿಕ್ಕಂದಿನಲ್ಲೇ ಪಾಠ ಹೇಳಿ ಭಾಳ ದೊಡ್ಡ ಫಿಲಾಸಫಿ ಸರ್ ವಯಸ್ ಘನತೆಯ ಬದುಕನ್ನು ಬದುಕಬೇಕು ಅಂತ ಹೇಳುವಂಥದ್ದು ನನಗೆ ಇವತ್ತಿಗೆ ನೋಡಿ ಅವರೆಲ್ಲ ನನಗೆ ಎಷ್ಟು ದೊಡ್ಡ ತತ್ವಜ್ಞಾನಿಗಳ ಕಾಣಿಸ್ತಾರೆ ಅಂತಂದರೆ ಒಂದು ಘಟನೆಯನ್ನು ನಾನು ಹೇಳಿಬಿಡ್ತೀನಿ ಇಲ್ಲಿ ಹೇಳಲೇಬೇಕದು ಹೇಳಬೇಕು ಎಲ್ಲ ತಂದೆ ತಾಯಿಗಳು ಹೇಳ್ಬೋದಾಗಿರ್ತಕ್ಕಂಥದ್ದು ನಾನು ಮದುವೆ ಆದದ್ದು ಒಬ್ಬ ರಾಜಕಾರಣಿ ಒಬ್ಬ ಅತ್ಯಂತ ಸಜ್ಜನ ರಾಜಕಾರಣಿಯಾಗಿರ್ತಕ್ಕಂಥ ಸಿಂಗಾರಿಗೌಡರ ಮಗಳನ್ನು ನನ್ನ ತಂದೆ ಒಂದು ಮಾತು ಹೇಳಿದ್ರು ನೋಡು ನಿನಗೆ ಎಮ್ ಎ ಆಗಿದೆ ಸ್ಕೂಟರ್ ತಗೊಡೋರು ಸೈಟ್ ತಗೊಡೋರು ಎಲ್ಲ ಹೆಣ್ಣು ಕೊಡ್ಲಿಕ್ಕೆ ಬರ್ತಾಯಿದ್ದಾರೆ ಆದರೆ ಸಿಂಗಾರಿಗೌಡರ ಮನೆಯಲ್ಲಿ ಸಂಬಂಧ ಬೆಳೆಸೋದು ಭಾಳ ಮುಖ್ಯ ಅಲ್ಲಿ ನಿನಗೇನು ವರದಕ್ಷಿಣೆ ಸಿಕ್ಕೋದಿಲ್ಲ ಯಾವುದನ್ನಾರು ಆಯ್ಕೆ ಮಾಡ್ಕೊ ಅಂದಾಗ ನನಗೆ ನನ್ನ ದೃಷ್ಟಿಯಲ್ಲಿ ಅವ್ರು ಹೇಳೋದು ನನ್ನ ದೃಷ್ಟಿಯಲ್ಲಿ ಸಿಂಗಾರಿಗೌಡರ ಫ್ಯಾಮಿಲಿಯಲ್ಲಿ ಅಥವಾ ಕುಟುಂಬದಲ್ಲಿ ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂದಾಗ ಒಪ್ಪಿಕೊಂಡೆ ನಾನು ನೋಡಿ ಅವ್ರು ಎಂಥ ಮನಸ್ಥಿತಿ ಅವತ್ತು 1970 ದಶಕದಲ್ಲಿ ಎಮ್ ಎ ಮಾಡ್ಕೊಂಡು ಬಂದವರು ಅಥವಾ ಬಿ ಎ ಮಾಡ್ಕೊಂಡು ಬಂದವರು ಅಂದರೆ ಅವರಿಗೆ ಸ್ಕೂಟರ್ ತಗೊಡೋದು ಡೌರಿ ಕೊಡೋದು ಇದೆಲ್ಲ ಪರಿಪಾಠ ಇದ್ದಂಥ ಸಂದರ್ಭ ನಮ್ಮ ತಂದೆ ಅದನ್ನು ನಿರಾಕರಿಸ್ತಾರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ತಂದೆಯ ಬಗ್ಗೆ ನನಗೆ ಅಪಾರವಾದ ಗೌರವ ಬಂದದ್ದು ನಾನು ಮಾವನ ಮನೆಗೆ ಹೊರಟು ನಿಂತಾಗ ಕರೆದು ಒಂದು ಮಾತು ಹೇಳಿದ್ರು ನೋಡು ನೀನು ಅಲ್ಲಿಗೆ ಹೋಗ್ತಾ ಇದೆಯಾ ಎಲ್ಲ ಒಂದು ದಿವಸ ಎರಡು ದಿವಸ ಇರ್ತೀಯಾ ನಿಮಗೆ ನಿಜವಾಗಿಯೂ ಗೌರವ ಬರಬೇಕಾದ್ರೆ ಅವ್ರು ಏನು ಊಟ ಆಗ್ತಾರೋ ಅದನ್ನು ಊಟ ಮಾಡ್ಕೊಂಡು ಬರಬೇಕು ನನಗೆ ಅದಾಗಲಿಲ್ಲ ಇದಾಗಲಿಲ್ಲ ನನಗೆ ಗೌರವಿಸ್ತಿಲ್ಲ ನನಗೆ ಮನೆ ಹಾಕಲಿಲ್ಲ ಇದೇನೂ ಮಾತಾಡೋಕ್ಕೂಡ್ದು ಅವ್ರೇನು ಕೊಡ್ತಾರೆ ಅದನ್ನು ಊಟ ಮಾಡ್ಕೊಂಡು ಬರಬೇಕು ಅಷ್ಟನ್ನು ಇಟ್ಕೊ ನೀನು ಗೌರವ ಉಳಿಸ್ಕೊ ಅನ್ನೋ ಮಾತನ್ನು ಹೇಳಿದ್ರು ನನಗೆ ಇದನ್ನು ಹೇಳಿದ್ರೆ ಯಾರೂ ನಂಬೋದಿಲ್ಲ ಆದರೆ ನಮ್ಮಪ್ಪ ಈ ಮಾತನ್ನು ಹೇಳಿದ್ರು ಅವರು ಅವತ್ತಿನಿಂದ ಅವರು ಯಾವಾಗಲೂ ಕೂಡ ಈ ಸಮಾಜದ ಬಗ್ಗೆ ನೀನು ಚೀತು ಅನ್ನಿಸ್ಕೊಂಡ್ರೆ ನಾನು
ನಾನು ಅವತ್ತೇ ನಾನು ಪ್ರಾಣ ಹೋದಾಗೆ ಅಂತ ನಾವು ಮಾತನಾಡೋದು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಶಂಕರಗೌಡರ ನಂತರದಲ್ಲಿ ನಿಮ್ಮ ತಂದೆ ಮೊದಲಿಗೆ ತಂದೆ, ಆಮೇಲೆ ತುಂಬ ಪ್ರಭಾವ ಬೀರಿದಂಥವರು ನನ್ನ ಶಂಕರಗೌಡರೇ. ಬಹುಶಃ ನನ್ನ ಜೀವನದ ಎಲ್ಲ ಆದರ್ಶಗಳನ್ನು ಕೂಡ ನಾನೇನು ಕಂಡುಕೊಂಡಿದ್ದೀನಿ ಅವರ ಬದುಕಿನ ಆದರ್ಶಗಳನ್ನು ಕಂಡುಕೊಂಡಿದ್ದೀನಿ ನಾನು. ಅನಂತರ ನಮ್ಮ ಶ್ರೀನಿವಾಸ್ ಇರ್ಬೋದು, ಈ ರಾಜಕಾರಣಿಗಳೆಲ್ಲ ನನಗೆ ತುಂಬ ಸಹಾಯ ಮಾಡಿದೆ. ಎರಡನೇ ತಲೆಮಾರಿನ ನಾಯಕರ ಎಲ್ಲರ ಜೊತೆಗೂ ಸಂಸರ್ಗದಲ್ಲಿದ್ದೀನಿ ಇವತ್ತು. ಅದಕ್ಕೆ ನಾನು ಯಾವಾಗ ಇವೆಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿಕೊಂಡು ಪಕ್ಷಾತೀತವಾಗಿ ದೂರ ನಿಂತ್ಕೊಂಡು ಕೆಲಸ ಮಾಡ್ತಾ ಇರುವಾಗ ಎಲ್ಲ ರಾಜಕಾರಣಿಗಳು ಕೂಡ ಬೆಲೆ ಕೊಡ್ತಾರೆ, ಇದಾಗಬೇಕು ಅಂತಂದಾಗ ಬೆಲೆ ಕೊಡ್ತಾರೆ. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಎಚ್ಚರಗೊಳ್ಳದೇ ಇರಬಹುದು. ಆದರೆ ಒಂದು ಮಾತನ್ನು ನಾನು ಸಂದರ್ಭ ಹೇಳ್ತೇನೆ, ಶಂಕರಗೌಡರು ಯಾಕೆ ಬದುಕಿದ್ದಾರೆ ಎನ್ನುವೆ ಅಂತ ಅನ್ನೋದು ಭಾಳ ಮುಖ್ಯ. ಒಂದು ರಚನಾತ್ಮಕ ಚಟುವಟಿಕೆ, ಎರಡನೇದು ಅವರ ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಅಷ್ಟೇ ಒತ್ತನ್ನು ಕೊಡ್ತಾ ಇದ್ರು. ಆದ್ದರಿಂದ ಅವರ ಆಶ್ರಯದಲ್ಲಿ ಬೆಳೆದಂಥ ಅನೇಕ ಮಂದಿ ಶಂಕರಗೌಡರ ಹೆಸರನ್ನು ಮತ್ತೆ ಹೇಳಿ ಅವರು ಚಿರಂತನವಾಗಿ ನಮ್ಮ ಜಿಲ್ಲೆಯಲ್ಲಿ ಉಳ್ಕೊಂಡ ಕಾರಣ ಆಗಿದೆ. ಇದು ಬಾಂಧವ್ಯಗಳ ಬೆಸುಗೆ.